nenapina payana supported by Naturia Recliners, leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall collection from Royal Oak just a click away

ही बिजी लाइफ के प्रिजर्वेटिव रहिता मने ये रुचियन तिरुवाय नैचुट हागु दोसा ब्याटर ವಾಯ್ಲಾಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಪವರ್ಡ್ ಬಾಯ್ ಅರ್ಚನಾ ಸಿಗ್ನೇಚರ್ಸ್ ಉಡುಪಿ ಸಪೋರ್ಟೆಡ್ ಬಾಯ್ ಸತ್ಯನ ಸ್ಟೋರ್ಸ್ ಬ್ರಹ್ಮವರ ಈ ಹೊಸ ಸಂಚಿಕೆಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾನು ಅಲ್ವಿಂದ ಅಂತಿ ಪೆರ್ನಾಲ್ ಬಾಳ ದೋಣಿಯಲ್ಲಿ ಜೊತೆಯಾಗಿ ಪಯಣ ನಡೆಸಿ ಇಪ್ಪತ್ತು ವರ್ಷಗಳಿಗೆ ಕಾಲಿಟ್ಟಿದ್ದಾರೆ ಇದರ ನೆನಪಿನ ಬುತ್ತಿಗಳು ಈ ನೆನಪಿನ ದೋಣಿ ಹಾಯುವಾಗ ಬಂದಂತಹ ಬಿರುಗಾಳಿಗಳು ಎಡರು ತೊಡರುಗಳು ಅದರ ನಡುವೆ ಸಂತಸದ ಕ್ಷಣಗಳು ಯಾವುದು ಇದು ನಮ್ಮೊಂದಿಗೆ ಹಂಚಿಟ್ಲಿಕ್ಕಿದ್ದಾರೆ ನಮ್ಮ ಸ್ಟುಡಿಯೋಗೆ ಇವತ್ತು ಆಗಮಿಸಿದ್ದಾರೆ ಒಂದು ವಿಶೇಷವಾದಂತಹ ಜೊತೆಗಾರರು ಕಪಲ್ಸ್ ಅಂತ ಹೇಳಬಹುದು ಒಂದು ಜೋಡಿ ಯಾಕೆಂದರೆ ಸಾಮಾನ್ಯರನ್ನು ಬಿಟ್ಟು ಅಸಾಮಾನ್ಯರಾದರನ್ನು ಸ್ವೀಕರಿಸಿಕೊಂಡು ಅವರಿಗೋಸ್ಕರವೇ ಜೀವನವನ್ನು ಮುಡಿಪಾಗಿಟ್ಟಂತಹ ಡಾಕ್ಟರ್ ಕಾಂತಿ ಹರೀಶ್ ಮತ್ತು ಹರೀಶ್ ನಮ್ಮೊಂದಿಗಿದ್ದಾರೆ ತಮಗಿಬ್ಬರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಮೇಡಮ್ ಏಳನೇ ತರಗತಿಯಲ್ಲಿಯೇ ತಾವು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮನೆಯಲ್ಲಿ ಕೂತ್ಕೊಂಡು ಬೀಡಿ ಕಟ್ಟಬೇಕಂತ ಪರಿಸ್ಥಿತಿ ಇದ್ದಿರಬಹುದು ಆಮೇಲೆ ಒಂದೇ ಕಲರ್ನ ಬಟ್ಟೆ ಹಾಕ್ಕೊಂಡು ಮೂರು ವರ್ಷ ಹೈಸ್ಕೂಲ್ ಮಾಡಿದ್ರಿ ಪಿ ಯು ಸಿಯಲ್ಲಿ ಪುನರ್ ಎಡರು ದೊಡ್ಡರುಗಳು ಬಂತು ಇನ್ನೇನು ಟೀಚರ್ಸ್ ಟ್ರೈನಿಂಗ್ ಪಡಬೇಕು ಅಂತ ಹೇಳುವಾಗ ಅಲ್ಲಿ ಕೂಡ ಸಮಸ್ಯೆ ಬಂತು ಇದು ಬೇಡ ದೈಹಿಕ ಶಿಕ್ಷಕನಾಗಬೇಕು ಎಂಬುದಾಗಿ ದೈಹಿಕ ಶಿಕ್ಷಣವನ್ನು ಪಡೆಯಲಿಕ್ಕೆ ಅಲ್ಲಿಗೆ ಸಿ ಪಿ ಎಡ್ಗೆ ಹೋಗ್ತೀರಿ ಪ್ರಿನ್ಸಿಪಾಲ್ರ ಕಾಲಿಗೆ ಬೆಳಬೇಕಾಯಿತು ನಿಮ್ಮ ಬಾಲ್ಯದ ಕಂಡಂಥ ನೋವು ಮರೆಯುವಂಥ ಸಂದರ್ಭದಲ್ಲಿ ಒಬ್ಬ ಅಂಗವಿಕಲನಿಗೆ ತಾವು ಸಪೋರ್ಟ್ ಮಾಡ್ತೀರಿ ಅವರಿಗೆ ವಿಶೇಷವಾಗಿ ಹೆಲ್ಪ್ ಮಾಡಲಿಕ್ಕೆ ಹೋಗ್ತೀರಿ ಅವರೇ ನಿಮ್ಮನ್ನು ಮಿಸ್ಯೂಸ್ ಮಾಡಲಿಕ್ಕೆ ನೋಡ್ತಾರೆ ಇದೆಲ್ಲವೂ ಅನುಭವ ಆಗಿಯೂ ಕೂಡ ತಮಗೆ ಬೇರೆ ಅವಕಾಶಗಳು ವಿಫಲವಾಗಿತ್ತು ತಾವು ಯಾಕೆ ಪುನಃ ಈ ವಿಕಲಚೇತರರನ್ನೇ ಅಥವಾ ಅಸಾಮಾನ್ಯ ಮಕ್ಕಳು ಅಂತ ಕರೀತೇವೆ ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳು ಮೆಂಟಲಿ ಚಾಲೆಂಜ್ ಮಕ್ಕಳು ಇವರಿಗೋಸ್ಕರವೇ ಮತ್ತೆ ಅವರಿಂದಲೇ ನೋವನ್ನು ಪಡೆದು ಅವರಿಗೋಸ್ಕರವೇ ತನ್ನ ಜೀವನವನ್ನು ಅಂತೇಳಿ ಯಾಕೆ ಯೋಚನೆ ಮಾಡಿದ್ದೀರಿ ಸರ್ ನಾನು ಒಂದು ಶಿಕ್ಷಕನಾಗಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಟಂತಹ ಮಹಿಳೆ ಆದರೆ ಟೀಚರ್ ಟ್ರೈನಿಂಗ್ ಹೋಗಬೇಕು ಅಂತೇಳಿ ಹೇಳುವಾಗ ನನಗೆ ಅಲ್ಲಿ ಅದಕ್ಕೆ ಬೇಕಾದಂತ ಒಂದು ಸಪೋರ್ಟ್ ಮಾಡುವವರು ಇರಲಿಲ್ಲ ಮತ್ತೆ ಒಂದ್ ಕಡೆಗೆ ಹೋಗಿ ಟ್ರೈನಿಂಗಿಗೆ ನನಗೆ ಸೀಟ್ ಬೇಕು ಅಂತೇಳಿ ಒಂದು ಕೊಕ್ಕರ್ಣೆಯಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ ಆ ಸಂದರ್ಭದಲ್ಲೂ ನನಗೆ ಅಲ್ಲಿ ಸೀಟನ್ನು ಪಡ್ಕೊಳ್ಲಿಕ್ಕೆ ಆಗಲಿಲ್ಲ ಆವಾಗ ರಾಜಕೀಯ ವ್ಯಕ್ತಿಗಳ ಇಂಪ್ಲೂಯೆನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು ನನಗೆ ಆ ಒಂದು ರಾಜಕೀಯ ವ್ಯಕ್ತಿಗಳದಷ್ಟು ಪರಿಚಯ ಇರದೇ ಹೋಗಿ ಇರ್ಲಿಕ್ಕೆ ಹೋಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಪುನಃ ವಾಪಸ್ ಬಂದೆ ಒಂದ್ ಕಡೆಯಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಹಾಗಾಗಿ ವಾಪಸ್ ಬಂದು ಮೂರು ವರ್ಷ ನಾನು ಒಂದು ನಾರ್ಮಲ್ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ ಮೂರು ವರ್ಷ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿ ಏನು ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೆ ಆ ನಂತರ ನಾನು ದೈಹಿಕ ಶಿಕ್ಷಣ ತರಬೇತಿಗೆ ಆವಾಗ ಕಾಲ್ ಫರ್ ಮಾಡಿದ್ರು ಆ ಇಂಟರ್ವ್ಯೂಗೆ ಹೋದೆ ನಾನು ಅಲ್ಲಿ ನಾನು ಸೆಲೆಕ್ಟ್ ಆದೆ ನಮಗೆ ದೈಹಿಕ ಪರೀಕ್ಷೆ ಕೂಡ ಇತ್ತು ಆಮೇಲೆ ಪ್ರಾಕ್ಟಿಕಲ್ ಇಂಟರ್ವ್ಯೂ ಕೂಡ ಇತ್ತು ಅದರಲ್ಲಿ ನಾನು ಪಾಸಾಗಿ ಸೆಲೆಕ್ಟ್ ಆದಮೇಲೆ ನಾನು ದೈಹಿಕ ಶಿಕ್ಷಣ ತರಬೇತಿಯನ್ನು ಪಡ್ಕೊಂಡೆ ಅಲ್ಲೂ ಕೂಡ ನೀವು ಹೇಳಿದ ಹಾಗೆ ತುಂಬಾ ಒಂದು ಸವಾಲುಗಳನ್ನು ಎದುರಿಸಿದ್ ಯಾಕೆ ಹೇಳಿದ್ರೆ ಫೈನಾನ್ ಆರ್ಥಿಕ ಸಮಸ್ಯೆ ಮುಖ್ಯವಾಗಿ ಅವ್ರೇನ್ ಫೀಸ್ ಕಟ್ಬೇಕು ಅಂತ ಹೇಳಿದ್ರು ಆ ಫೀಸ್ ಕಟ್ಲಿಕ್ಕೂ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಆ ಸಂದರ್ಭದಲ್ಲಿ ನಾನ್ ನನ್ನ ಅಕ್ಕ ಸುಜಾತ ಅಂತೇಳಿ ಅವರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ನಾನು ಪ್ರಿನ್ಸಿಪಾಲ್ ಅನ್ನು ರಿಕ್ವೆಸ್ಟ್ ಮಾಡಿದ್ದೆ ಆ ಸರ್ ನನಗೆ ಒಂದು ಸೀಟ್ ಕೊಡಿ ಅಂತೇಳಿ ಅಂದ್ರೆ ಸೀಟ್ ಸಿಕ್ಕಿದೆ ಯಾವತ್ ಆ ದಿನ ನಾವು ಕೌನ್ಸಿಲಿಂಗ್ ಹೋಗುವ ದಿನ ನಾವು ದುಡ್ಡು ಕಟ್ಟದಿದ್ರೆ ನಮ್ಗೆ ಆ ದಿನ ಸೀಟ್ ಇಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಅಷ್ಟು ಹಣನೂ ಇಲ್ಲ ಆದ್ರೂ ಕೌನ್ಸಿಲಿಂಗ್ ಹೋಗಿದ್ದೇವೆ ಅಲ್ಲಿ ನಾನು ಪ್ರಿನ್ಸಿಪಾಲ್ ಹತ್ರ ರಿಕ್ವೆಸ್ಟ್ ಮಾಡಿ ಕಾಲು ಹಿಡಿದು ಒಂದು ಸೀಟ್ ನನ್ಗೆ ಕಾದಿರಿಸಿ ಸರ್ ನಾನು ಒಂದು ವಾರದೊಳಗೆ ಹಣದ ಅರೇಂಜ್ಮೆಂಟ್ ಮಾಡಿ ತಗೊಂಡು ಬರ್ತೇನೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಅವತ್ತು ಸೀಪ್ ಎಡ್ ಮಾಡಿದೆ ಆ ನಂತರ ನಾನು ನಿಜವಾಗಿಯೂ ಒಂದು ಕಲಿತಿರುವ ಇರುವ ಸಂದರ್ಭದಲ್ಲಿ ಒಬ್ರು ಅಂಗವಿಕಲರು ನಾನು ಅವರಿಗೆ ಒಂದು ಅವರ ಹಾಸ್ಟೆಲ್ ಅಲ್ಲಿ ಅವರು ಮೇಲ್ವಿಚಾರಕರಾಗಿದ್ರು ಅವರಿಗೆ ನಾನು ಸ್ವಲ್ಪ ನಾನು ಅಲ್ಲಿ ಟ್ಯೂಷನ್ ಕೊಡ್ತಾ ಇದ್ದೆ ಮಕ್ಕಳಿಗೆ ಹಾಸ್ಟೆಲ್ ಮಕ್ಕಳಿಗೆ ಆ ಸಂದರ್ಭದಲ್ಲಿ ನಾನು ಅವ್ರ ಅಂಗವಿಕಲ ಅಂತೇಳಿ ತಿಳ್ಕೊಂಡು ಅವರ ಮಾನವೀಯತೆಯ ನೆಲೆಯಲ್ಲಿ ಅವರಿಗೆಲ್ಲ ಬರೆಯುವಂಥ ಕೆಲಸಗಳು ಅವರ ರಿಜಿಸ್ಟರ್ ಮೇಂಟೈನ್ ಮಾಡುವಂಥದ್ದು ಅಥವಾ ಆ ಕೆಲಸಗಳಲ್ಲೆಲ್ಲ ನಾನು ತುಂಬಾ ಸಹಾಯ ಮಾಡ್ತಾ ಇದ್ದೆ ಆದ್ರೂ ನನ್ಗೆ ಕಲೀಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ನಾನೀಗ ಮಾಡಬೇಕು ಆ ಕ್ಷಣದಲ್ಲಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳುವಾಗ ಅವರ ವರ್ತನೆ ಸ್ವಲ್ಪ ಬೇರೆ ರೀತಿಯಲ್ಲಿತ್ತು ಅದು ತುಂಬಾ ಒಂದು ಮನಸ್ಸಿಗೆ ನೋವಾದಂತಹ ವಿಚಾರ ಆಗಿಯೂ ಕೂಡ ಇವರಿಗೆ ಶಾಲೆ ಸ್ಥಾಪನೆ ಮಾಡ್ತೀರಲ್ವಾ ಅದಕ್ಕೆ ಏನು ಪ್ರೇರಣೆ ಅಂತ ಅದೇ ನಾನು ದೈಹಿಕ ಶಿಕ್ಷಣ ತರಬೇತಿಯನ್ನ ಮುಗಿಸಿ ಬಂದಾಗ ನಾನು ಕೆಲಸವನ್ನ ಹುಡುಕ್ತಾ ಇದೆ ಕೆಲಸವನ್ನ ಹುಡುಕ್ತಾ ಇರುವಾಗ ನನಗೆ ಸಿಸ್ಟರ್ ಡೊನಾಲ್ಡ್ ಬಾಯ್ಸ್ ಅಂತ ಒಬ್ರು ಸ್ಪೆಷಲ್ ಸ್ಕೂಲ್ನವ್ರು ಅವರು ಆಕ್ಚುಲಿ ನನಗೆ ಹೈಸ್ಕೂಲ್ ನಲ್ಲಿ ಎಚ್ ಎಂ ಆಗಿದ್ದವ್ರು ಅವರು ನನ್ನ ಸ್ಪೆಷಲ್ ಅಲ್ಲಿ ನೀನ್ ಪಿ ಟಿ ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತೇಳಿ ಕಾರ್ಕಳದಲ್ಲಿ ಕೆಲಸಕ್ಕೆ ಕರೆದ್ರು ನಾನು ಪಿ ಟಿ ಟೀಚರ್ ಎಕ್ಸಾಮ್ ಮುಗ್ದು ಬಂದ ತಕ್ಷಣನೇ ನನಗ್ ಮತ್ತೆ ಅವಕಾಶ ಸಿಕ್ಕಿದ್ದು ಸ್ಪೆಷಲ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ನಾನು ಆ ಸಂದರ್ಭದಲ್ಲಿ ಅವರ ಸ್ಕೂಲಿಗೆ ಅಲ್ಲಿ ಜಾಯಿನ್ ಆಗಿ ಇದರ ನಡುವೆ ಸರ್ಕಾರ ಕಾಲ್ ಫಾರ್ ಮಾಡುತ್ತೆ ತಾವು ಎಕ್ಸಾಮ್ ಬರೆದು ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಸಿಪಿಎಡ್ ಮಾಡಿದವರಿಗೆ ವಿಫುಲವಾದಂಥ ಅವಕಾಶಗಳು ಇದ್ದವು ಬರೀಲಿಲ್ವಾ ಸರ್ ನಾವು ಟ್ರೈನಿಂಗ್ ಆಗಿ ಹೊರಗೆ ಬಂದ ಮೇಲೆ ಒಂದು ಬ್ಯಾಚ್ ಇತ್ತು ಒಂದು ಸಲ ಕಾಲ್ ಫಾರ್ ಮಾಡಿದ್ದಾರೆ ಆ ಟೈಮಲ್ಲಿ ನಾವೆಲ್ಲ ಎಕ್ಸಾಮ್ ಬರ್ತೀವಿ ಅದು ಸೆಲೆಕ್ಷನ್ ಆಗಲಿಲ್ಲ ನನ್ನ ಮಾರ್ಕ್ಸ್ ಎಲ್ಲ ಡಿಸ್ಟಿಂಕ್ಷನ್ ಇದೆ ಆದರೂ ಸೆಲೆಕ್ಷನ್ ಆಗಿರಲಿಲ್ಲ ಆವ ಆ ಸಂದರ್ಭದಲ್ಲಿ ಆ ನಂತರ ನಾನು ಫಿಸಿಕಲ್ ಎಜುಕೇಶನ್ ಟೀಚರ್ ಇದಕ್ಕೆ ನಾನು ಅಪ್ಲೈ ಮಾಡಲೇ ಇಲ್ಲ ಆಮೇಲೆ ಆ ಮತ್ತೆ ನಾನು ಸ್ಪೆಷಲ್ ಬಿ ಎಡ್ ಎಲ್ಲ ಮಾಡಿದೆ ಆ ನಂತರ ಇದು ಅದು ಬೇರೆ ಮತ್ತೆ ಬರುವ ಅದಕ್ಕೆ ಈಗ ಈಗ ಒಬ್ಬ ಅಂಗವಿಕಲದಿಂದ ಮಾನಸಿಕ ಮತ್ತು ದೈಹಿಕ ತೊಂದರೆಯನ್ನು ಅನುಭವಿಸಿದ್ದರು ನೀವು ಮತ್ ಯಾಕೆ ಇದಕ್ಕೆ ಹೋದ್ರಿ ಆ ಸಿಸ್ಟರ್ ಸಿಕ್ಕಿದ್ರು ಅವರು ಕರೆದ್ರು ಹೌದು ಅವರು ಕರೆದ್ರು ನಾನೊಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ ಆದ್ರೂ ಆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಪದವಿಗೆ ನಾನು ಹೋಗಿ ಎಡಪದವಿಗೆನ್ ಆಗುದು ಅಂತಾನೆ ಇತ್ತು ಈ ಸಿಸ್ಟರ್ ನನಗೆ ತುಂಬಾ ಒಂದು ಒತ್ತಡ ಮಾಡಿದ್ರು ನೀವು ಬನ್ನಿ ಅಮ್ಮ ಮತ್ತೆ ಕಾರ್ಕಳ ತುಂಬಾ ಹತ್ರ ಆಗ್ತದೆ ದೂರದಲ್ಲಿ ಹೋಗಿ ಅಲ್ಲಿ ಪಿ ಜಿಯಲ್ಲಿ ಇರ್ಬೇಕು ಡೈಲಿ ಹೋಗಿ ಬರ್ಲಿಕ್ಕೆ ಕಷ್ಟ ಅದಕ್ಕೆ ಕಾರ್ಕಳದಲ್ಲಿ ಅವಕಾಶ ಸಿಕ್ಕಿತಲ್ಲ ಅಂತೇಳಿ ಏಳನೇ ತರಗತಿಯಿಂದಲೇ ಶಾಲೆ ಬಿಡಬೇಕಾದಂತ ನಿಮ್ಮ ಪ್ರಿಯತಮೆ ಮಡದಿ ಪತ್ನಿ ಈಗ ಡಾಕ್ಟರ್ ಕವಿತಾ ಹರೀಶ್ ಕಾಂತಿ ಹರೀಶ್ ಡಾಕ್ಟರ್ ಕಾಂತಿ ಹರೀಶ್ ಆಗಿದೆ ಸರಿ ಪರಿಚಯ ಎಲ್ಲಿ ಆಯ್ತು ನಿಮಗೆ ನಿಮ್ ಮದುವೆ ಹೇಗೆ ಆಯ್ತು ನಮ್ದು ಲವ್ ಮ್ಯಾರೇಜ್ ಅಂದ್ರೆ ಅವರು ಈ ಇಷ್ಟು ಎಲ್ಲ ನಡುವ ಈ ಕಷ್ಟ ಸಮಸ್ಯೆ ಇದರ ನಡುವೆ ಲವ್ ಮಾಡ್ಲಿಕ್ಕೆ ಬುರ್ಸುತ್ತಿತ್ತ ಹಾ ಹೇಳಿ ಸರ್ ಬಂಡೂಮರಿ ಶಾಲೆಯಲ್ಲಿ ಟೀಚರ್ ಆಗಿದ್ದು ಗೌರವ ಶಿಕ್ಷಕ ಏನಾಗಿದ್ರಿ ನಾವಾಗ ಬಸ್ ಅಲ್ಲಿ ಕಂಡಕ್ಟರ್ ಆಗಿದ್ದೆ ವೆರಿ ಗುಡ್ ಅವರೇ ಬಸ್ ನಡಿಸ್ತಾ ನಡೆಸ್ತಾ ಇದ್ರು ನಾನೊಂದು ಬಸ್ ಕಾಂಟ್ರಾಕ್ಟ್ ವಹಿಸಿಕೊಂಡು ಅದರಲ್ಲಿ ಟಿಕೆಟ್ ಕೊಡ್ತಿದ್ರ ಟಿಕೆಟ್ ಕೊಡ್ತಿದ್ರು ಟಿಕೆಟ್ ನ ಹಿಂದಿನಿಂದ ಐ ಲವ್ ಯು ಏನು ಬರೀತಿದ್ರು ಅದಲ್ಲೇ ಏನು ಇರಲಿಲ್ಲ ಏನು ಬರೀಲಿಲ್ವಾ ಇಲ್ಲ 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 ಖಾಲಿ ಇದೆ ಆ ಹಾಗೆ ಪರಿಚಯ ಆಯ್ತು ಮುಂದೆ ಅವ್ರು ಬಸ್ ಅನ್ನ ನಡಿಸ್ತಾ ಇದ್ರು ಈಗ ಇಪ್ಪತ್ತು ವರ್ಷಗಳಿಂದ ನೀವೇ ಮಾತಾಡೋದು ಅವರಿಗೆ ಮಾತಾಡ್ಲಿಕ್ಕೆ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ಒಂದ್ ಸಲ ಏನಾಯ್ತು ನಮ್ಮ ಶಾಲೆಯಿಂದ ಅಲ್ಲಿ ನಾವು ಏನ್ ಗೌರವ ಶಿಕ್ಷಕಿ ಕೆಲಸ ಮಾಡ್ತಿತ್ತು ಆ ಶಾಲೆಯಿಂದ ಒಂದು ಮಕ್ಕಳಿಗೆ ಪಿಕ್ನಿಕ್ ಆಗಿದ್ದೆ ಇದೆ ಬಸ್ ಮಕ್ಕಳಿಗೆ ಹಾ ಅವಾಗ ಇದೇ ಬಸ್ ಬಂತು ಇದೇ ಜನ ಬಂತು ಆ ಸಂದರ್ಭದಲ್ಲಿ ಅವರು ನಮ್ಮನ್ನ ಪರಿಚಯ ಮಾಡ್ಕೊಂಡ್ರು ಮಾತಾಡಿಸಿದ್ರು ತುಂಬಾ ಟೀಚರ್ಸ್ ಇದ್ರಲ್ಲ ಹೌದು ನನ್ನ ತರನೇ ಮಾತಾಡಿದ್ರು ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ ಆವಾಗ ಮೊಬೈಲ್ ಇರಲಿಲ್ಲ ಮತ್ತೆ ಪ್ರಪೋಸಲ್ ಹೇಗಾಯ್ತು ಆ ದಿವಸ ಭೇಟಿ ಮನಸ್ಸು ಓಡತಾ ಇತ್ತು ಹೃದಯ ಒಡ್ತಾ ಇತ್ತು ಸರ್ ನಿಮ್ದು ಊರು ಕೆರವಾಸಿ ಓಕೆ ಈಗ ಬಾಲ್ಯದಿಂದಲೂ ಕಷ್ಟ ಆಯ್ತು ಐ ತಿಂಕ್ ನಿಮ್ಮ ಎಳವೆ ಪ್ರಾಯದಲ್ಲಿ ತಂದೆಯನ್ನು ತಾವು ಕಳ್ಕೊಳ್ತೀರಿ ನಿಮ್ಮ ಮಾವ ಮಾಮ ನಿಮ್ಮನ್ನು ಸಾಕ್ತಾರೆ ಮತ್ತು ಬೆಳೆಸ್ತಾರೆ ಅಲ್ಲಿ ಆದಂತ ಅದೆಲ್ಲ ಮನಸ್ಸಿನಲ್ಲಿತ್ತು ಒಂದು ಒಳ್ಳೆಯ ಜೀವನದ ಕನಸು ಕಾಣುವಂಥ ಪ್ರಾಯ ಈ ಸಂದರ್ಭದಲ್ಲಿ ತಮಗೆ ತುಂಬ ಫ್ರೆಂಡ್ಸ್ಗಳೆಲ್ಲ ಇರ್ತಾರೆ ಯಾಂಚೆ ಇಂಚೆ ಬಸ್ಸಿದ್ದಾರೆ ತೂತೆ ಅಂತ ಹೇಳುವಾಗ ಅವರ ಇಮಿಡಿಯೇಟ್ ರಿಯಾಕ್ಷನ್ ಹೇಗಿತ್ತು ನನ್ನ ಫ್ರೆಂಡ್ ಒಬ್ಳು ಸುರೇಖಾ ಅಂತ ಹೇಳಿದ್ಲು ನಾನು ನನ್ನ ಜೀವನದ ಬಗ್ಗೆ ಯಾರ ಹತ್ರನೂ ನಾನು ಹಂಚ್ಕೊಳ್ತಾ ಇರಲಿಲ್ಲ ಹೆಚ್ಚಾಗಿ ಆದರೂ ನನ್ನ ಫ್ರೆಂಡ್ ಒಬ್ಳು ಸುರೇಖಾ ಅಂತ ಹೇಳಿದ್ಲು ಅವಳ ಹತ್ರ ನಾನು ಹೀಗೆ ನನ್ನ ಒಂದು ಲೈಫ್ ಬಗ್ಗೆ ಎಲ್ಲ ಹೇಳಿದ್ದೆ ಆ ಅವಳು ಅಂದ್ರೆ ನನ್ನ ಪರಿಸ್ಥಿತಿ ಆ ರೀತಿ ಇತ್ತು ನನ್ಗೆ ಒಂದು ಸಪೋರ್ಟ್ ಮಾಡುವವರು ಬೇಕಿತ್ತು ಮನೆಯಲ್ಲಿ ಅಥವಾ ನನ್ಗೆ ನನ್ನ ಜೀವನದಲ್ಲಿ ಒಳ್ಳೆ ಒಂದು ಜೀವನವನ್ನು ಕಲ್ಪಿಸಿಕೊಡ್ಲಿಕ್ಕೆ ತಂದೆ ತಾಯಿಗೂ ಕೂಡ ಅಂದ್ರೆ ತಂದೆ ಇಲ್ಲ ತಾಯಿಗೂ ಸಾಧ್ಯ ಆಗ್ಲಿಲ್ಲ ಆ ನಿಟ್ಟಿನಲ್ಲಿ ನನ್ನ ಜೀವನ ನಾನು ನೋಡ್ಕೊಳ್ಬೇಕು ಅಂತ ಹೇಳಿ ನಾನು ಹೊರಟದ್ದು ಅದನ್ನೆಲ್ಲ ನನ್ನ ಲೈಫ್ ಸ್ಟೋರಿಯನ್ನು ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ ಹಾಗಾಗಿ ಈ ವಿಚಾರ ಹೇಳುವಾಗ ಕೂಡ ಅವಳು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಹೌದಾ ಸರ್ ಎಲ್ಲ ವೃತ್ತಿಗಳು ಶ್ರೇಷ್ಠವೇ ಕಾಯಕವೇ ಕೈಲಾಸ ಬಸವಣ್ಣವ್ರು ಹೇಳಿದಂತ ಮಾತು ವರ್ಕ್ ಈಸ್ ವರ್ಷಿಪ್ ಆದರೆ ನಾಟಕ ಕ್ಷೇತ್ರದಲ್ಲಿ ಇದ್ದರೆ ಆ ನಾಟಕದ ಏ ಅಲ್ಲಿ ನಾಟಕದಲ್ಲಿ ಬಸ್ಸಿನಲ್ಲಿದ್ದರೆ ಆ ಬಸ್ ಆರ್ ಬಸ್ ಎಂಬ ಶಬ್ದನೇ ಬರೋಲ್ಲ ಟೀಚರ್ ಬರುವಾಗ ಆರ್ ಟೀಚರ್ ಹಾಗೆ ಹೇಳ್ತಾರೆ ಸೊ ಪ್ರತಿಯೊಂದು ಕೂಡ ವೃತ್ತಿಗೂ ದುಡಿದು ತಿನ್ನುವಂಥದ್ದು ಯಾರದು ಕೂಡ ಕದ್ದು ತಿನ್ನುವಂಥದ್ದಲ್ಲ ದುಡಿದು ಕಾಯಕ ಮಾಡಿ ಕೆಲಸುವಂಥದ್ದು ಅಂದರೆ ನಿಮಗೆ ಒಂದು ಜೀವನ ಇಲ್ವಾ ಲೈಫ್ ಇಲ್ವಾ ಉಂಟಲ್ಲ ಡ್ರೈವರ್ ಆಗಲಿ ಕಂಡಕ್ಟರ್ ಲೈಫ್ ಉಂಟಾ ಜನರು ಒಂದ್ ಬೇರೆ ರೀತಿಯಲ್ಲಿ ಯಾಕೆ ನೋಡ್ಬೇಕಾಗೆ ಯಾವ್ದೊಂದು ವೃತ್ತಿ ಮಾಡ್ಬೇಕಾದ್ರೆ ಯಾವ್ದೊಂದು ಕೆಲಸ ಮಾಡ್ಬೇಕಾದ್ರೆ ಮಾಡುವವರಿಗೆ ಕೇಳಿರಿ ಬಾರ್ದು ಹ್ಮ್ ಮಾಡುವವರಿಗೆ ಮಾಡುವವರಿಗೆ ಜನ ಏನ್ ಬೇಕಾದ್ರೆ ಜನ ಏನ್ ಬೇಕಾದ್ರೆ ಹೇಳ್ಬಹುದು ಯಾಕಂದ್ರೆ ಈಗ ಉದಾಹರಣೆಗೆ ಡ್ರೈವರ್ ಈಗ ಹೋಗ್ತಾರೆ ಮರ ಡ್ರೈವರ್ ಅಂತ ಹೇಳ್ತಾರೆ ಅದೇ ಡ್ರೈವರ್ಗೆ ಡ್ರೈವರ್ ಅವನ್ ಕೊರಗಾರ್ದು ಹೊರಗಬಾರ್ದು ಒಂದು ಬಸ್ ಅಲ್ಲಿ ಇಪ್ಪತ್ಮೂರು ಮಂದಿ ಜನ ಇರ್ತಾರೆ ಚಾಲಕ ಒಬ್ಬ ಜನರ ಜವಾಬ್ದಾರಿ ಜನ ನಿದ್ದೆ ಮಾಡಿದ್ರೆ ಏನಾಗುದಿಲ್ಲ ಒಬ್ಬ ನಿದ್ದೆ ಮಾಡಿದ್ರೆ ಚಿರಿದ್ರೆ ಚಿರನಿದ್ರೆ ಹೋಗ್ತಾರೆ ಗೌರವಿತ ಕೆಲಸವೇ ಕೆಲಸವೇ ಅದ್ರ ಜನರದು ಕೀಳಿದ್ ಮಾಡುದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಮತ್ತೆ ಚಾಲಕರು ಕೂಡ ಹಾಗೆ ತಮ್ಮ ಇದನ್ನು ಮಾಡುದು ಅದನ್ನು ಮಾಡ್ಲಿಕ್ಕೆ ಬಾರದು ಈಗ ಪಿಕ್ನಿಕ್ ಗೆ ಹೋದ್ರಿ ಅದರಲ್ಲಿ ಮಕ್ಕಳಿದ್ರು ಆ ಮಕ್ಕಳನ್ನು ನೀವು ನೋಡ್ಲಿಲ್ಲ ಬೇರೆ ಟೀಚರ್ಸ್ ಗಳಿದ್ರು ಅವರನ್ನು ನೋಡ್ಲಿಲ್ಲ ಇವರು ಗುಂಡು ಗುಂಡಾಗಿರುವಂತ ಮುದ್ದಾದಂತ ಒಂದು ಹುಡುಗಿಯನ್ನು ನೋಡಿದ್ರಿ ನೀವು ಈಗ ನೀವು ಇದು ಇಪ್ಪತ್ತು ವರ್ಷಗಳ ನಂತರ ನೀವು ಗೆ ಮಾತ್ರ ಗಾಳಿ ಹಾಕುದು ಇದಕ್ಕೂ ಸರಿ ಏನಿಲ್ಲ ಒಂದು ಗಂಡಿಗೆ ಹೆಣ್ಣಿಗೆ ಅದು ಪ್ರಮ್ ಮಾಡುವಾಗ ನಿನ್ನ ಜೀವನ ಸಂಗತಿ ಇವರೇ ನಿನ್ನ ಬಾಳ ಸಂಗತಿ ಇವರೇ ಅಂತ ಹೇಳಿ ಬ್ರಹ್ಮ ನಿರ್ಮಿಸಿರುತ್ತಾನೆ ಹೌದು ಹುಡುಕಾಟ ನಾವು ಮಾಡ್ತೇವೆ ಮ್ಯಾಚಸ್ ಆರ್ ಮೇಡ್ ಇನ್ ಹೆವನ್ ಬಟ್ ದ ಸೆಲೆಬ್ರೇಷನ್ ಆರ್ ಸೆಲೆಬ್ರೇಟೆಡ್ ಇನ್ ದಿಸ್ ಯೂನಿವರ್ಸ್ ಅಂತ ಹೇಳ್ತಾರೆ ಮ್ಯಾಚ್ ಅಂತ ಹೇಳಿದ್ರೆ ಜೋಡಿ ಮಾಡುವುದು ಆತ ಈಗ ಆತ ಮಾಡಿದ್ದು ನಿಮ್ಗೆ ಮನಸ್ಸಿಗೆ ಹೃದಯಕ್ಕೆ ಹಾಕಿದ್ದು ಇವರೇ ಅಂತ ಹೇಳಿ ಯಾವ ವಿಚಾರದಿಂದ ನಿಮ್ಗೆ ಮನಸ್ಸಾಯ್ತು ಇವರ ಮೇಲೆ ಇವರ ಸೌಂದರ್ಯವ ಮಾತುಗಾರಿಕೆಯ ಅಥವಾ ಆಕ್ಟಿವ್ನ ಇರುವುದಾ ಅಥವಾ ಏನು ನಿಮ್ಗೆ ಹಿಡಿಸಿತು ಇಷ್ಟವಾದದ್ದು ಏನು ಇವರ ಬಡತನ ಆಮೇಲೆ ಅವರ ಗುಣ ಇವರಿಗೊಂದು ಲೈಫ್ ಕೊಡ್ಬೇಕು ಅಂತ ಹೇಳಿ ನೀವು ಮನಸ್ಸು ಮಾಡಿದ್ರಿ ಹಾಗಂತಲ್ಲ ಆ ಅವರ ಗುಣ ಹ್ಮ್ ಇತರ ಒಂದು ಸ್ಪಂದಿಸೋ ರೀತಿ ನೀವು ಏನು ಆ ದಿವಸ ಬಸ್ಸಿನಲ್ಲಿ ನೋಡಿದ್ದು ಇವತ್ತು ಕೂಡ ಅದೇ ಉಂಟು ಅವರಲ್ಲಿ ಗುಣ ಇದೆ ಗುಣ ಇದೆ ಸರಿ ನೀವು ಬಾಳಿನಲ್ಲಿ ನೊಂದ್ರಿ ಇನ್ನೇನು ಬಾಳಿನಲ್ಲಿ ಅರಳಬೇಕು ಸುಗಂಧ ಬೀರಬೇಕಂತ ಬೇಕಂಥ ಸಂದರ್ಭದಲ್ಲಿ ಹರೀಶ್ರವರ ಪರಿಚಯ ಆಗುತ್ತೆ ಈ ಪರಿಚಯವನ್ನು ನಿಮ್ಮ ಮನೆಯವರಿಗೆ ನೀವು ಹೇಳಿದ ರೀತಿ ಹೇಗಿತ್ತು ಮನೆಯವರಿಗೆ ನಾನು ಹೇಳಿದೆ ನನ್ನ ಜೀವನ ನಾನ್ ನೋಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಅಂದ್ರೆ ಅಮ್ಮನ ಒಂದು ಪರ್ಮಿಷನ್ ಅನ್ನ ತಗೊಂಡು ಅಷ್ಟು ದೊಡ್ಡವಳಾದ್ಯ ನೀನು ನೋಡ್ಕೊಳ್ಲಿಕ್ಕೆ ಮೊನ್ನೆ ತನಕ ನಾವು ಇದು ರಿಯಾಕ್ಷನ್ಸ್ ಬರ್ಲಿಲ್ವಾ ವಿರೋಧ ಇತ್ತು ತುಂಬಾ ವಿರೋಧ ಇತ್ತು ನಮ್ಮ ಮಾವಂದಿರು ಕೂಡ ವಿರೋಧ ಮಾಡಿದ್ರು ಯಾಕೆ ಹೇಳಿದ್ರೆ ಸಮಾಜದಲ್ಲಿ ನಾವು ಅದು ಅನ್ಯ ಧರ್ಮಿಯರ ಮದುವೆ ಆಗುದು ಒಂದೇ ಜಾತಿಯವರು ಅನ್ಯ ಧರ್ಮೀಯರಲ್ಲ ಸಾರಿ ಅಂತರ್ಜಾತಿ ಅಂತರ್ಜಾತಿಯವರ ಮದುವೆ ಆಗುದು ಇಂಟರ್ ಕಾಸ್ಟ್ ಹೌದು ಇಂಟರ್ ರಿಲಿಜನ್ ಅಲ್ಲ ಹೌದೌದು ಅಂತರ್ಜಾತಿ ವಿವಾಹ ಆಗುವಾಗ ಯಾರ ಮನೆಯಲ್ಲೂ ಕೂಡ ಪಕ್ಕದಲ್ಲಿ ಯಾರು ಒಪ್ಪುದಿಲ್ಲ ಆ ತರ ಆದ್ರೂ ನಾನ್ ನನ್ನ ಅಮ್ಮನಿಗೆ ನಮ್ಮ ಸಮಸ್ಯೆಯನ್ನೆಲ್ಲ ಹೇಳಿ ಫಸ್ಟ್ ನಾನು ಅಮ್ಮನನ್ನ ಕನ್ವಿನ್ಸ್ ಮಾಡಿದ್ದು ಅಮ್ಮ ಕನ್ವಿನ್ಸ್ ಆದ್ಮೇಲೆ ನನ್ನ ತಮ್ಮನ ಹತ್ರ ಒಂದ್ ಹೇಳಿದೆ ಅವನ ಸಣ್ಣದಿದ್ದ ಆ ಆ ನಂತರ ಇಬ್ರೇಯ ಹೌದು ಇಬ್ರೇ ಮತ್ತೆ ಅಕ್ಕ ಸುಜಾತ ಅಂತ ಹೇಳಿದ್ರಿ ಅದು ದೊಡಮ್ಮನ ಓಕೆ ಓಕೆ ಆ ನಂತರ ನಾನ್ ಮನೆಯವರಿಗೆ ಅದನ್ನ ವಿಷಯ ತಿಳಿಸಿದ್ದು ಹೇಳಿದ್ರೆ ನಮ್ಮ ಜೀವನ ನಾವು ನೋಡ್ಕೊಳ್ಬೇಕು ಅನ್ನೋದು ಒಂದು ನನ್ನ ಒಂದು ಜೀವನದ ಕಷ್ಟದಿಂದ ನನ್ಗೆ ಅರ್ಥ ಆಯ್ತು ಇತರರನ್ನ ನಾವ್ ಯಾವುದೇ ಕಾರಣಕ್ಕೂ ಒಂದು ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿ ಆ ಒಂದು ನೋವಿನಲ್ಲಿ ನಾನು ಒಂದು ಗಟ್ಟಿ ಡಿಸಿಷನ್ ತಗೊಂಡಿರುವಂತದ್ದು ಯಾಕೆ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಗೂ ಕೂಡ ಬೇರೆ ಒಂದು ಪ್ರಪೋಸಲ್ಸ್ ಎಲ್ಲ ಇತ್ತು ಅವಾಗ ನಮ್ಮ ಶೆಟ್ಟಿ ಕಾಸ್ಟ್ ಅಲ್ಲಿ ತುಂಬಾ ಡೌರಿಸ್ ಕೇಳ್ತದ್ರು ಲಕ್ಷ ಗಟ್ಟಲೆ ನಾನು ಮದ್ವೆ ಆಗುವಂತ ಸಂದರ್ಭದಲ್ಲಿ ವರದಕ್ಷಿಣೆ ಮದುವೆ ಖರ್ಚು ಬಂಗಾರ ಹಾಕಬೇಕು ಇದೆಲ್ಲ ಅದನ್ನ ಮಾಡುವಂತವ್ರು ನಮ್ಮ ಇದ್ರಲ್ಲಿ ಯಾರು ಇರ್ಲಿಲ್ಲ ಅದಕ್ಕೆ ಮತ್ತೆ ನನಗೂ ಒಂಥರ ಅದು ನೋವು ಅನಿಸ್ತು ಯಾಕೆ ಹಿಂಸೆ ಅನಿಸ್ತು ಅದಕ್ಕೋಸ್ಕರ ನನ್ನ ಜೀವನ ನಾನು ನೋಡ್ಕೊಳ್ತೇನೆ ಅಂತ ತಿಳ್ಕೊಂಡು ಹಾಗೆ ಹೀಗೂ ಹರೀಶ್ ಪ್ರಪೋಸಲ್ ಮಾಡಿದ್ರು ಆ ನಂತರ ಒಪ್ಪ ಬಿಟ್ಟೆ ಆಗುವ ಡಿಸೈಡ್ ಮಾಡಿದ್ವಿ ಮನೆಯಲ್ಲಿ ತುಂಬಾ ವಿರೋಧ ಇತ್ತು ವಿರೋಧ ಇದ್ದಾಗ ಏನ್ ಮಾಡಿದ ಅಂತ ಹೇಳಿದ್ರೆ ನಾನು ಆ ಸಂದರ್ಭದಲ್ಲಿ ವರ್ಷ ಪ್ರಾಯ ಆವಾಗ ನಾವು ಮತ್ತೆ ಮನೆಯನ್ನು ಬಿಟ್ಟು ಹೋದ್ವಿ ಮನೆಯನ್ನು ಬಿಟ್ಟು ನಾವು ಒಂದು ಐದು ಸೆನ್ಸ್ ಅನ್ನ ಗವರ್ಮೆಂಟ್ ಇದ್ದು ಜಾಗವನ್ನ ವ್ಯಾಲ್ಯೂಯೇಷನ್ ಕಟ್ಟಿ ಅದಕ್ಕೊಂದು ಸ್ವಲ್ಪ ಲೋನ್ ಮಾಡಿ ಅಮ್ಮ ಮತ್ತೆ ನಾನ್ ಮದುವೆ ಆಗಿರ್ಲಿಲ್ಲ ಆ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದೇ ಐದು ಸೆನ್ಸ್ ಜಾಗವನ್ನ ಗವರ್ಮೆಂಟ್ ವ್ಯಾಲ್ಯೇಷನ್ ಕಟ್ಟಿ ಮತ್ತೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲೋನ್ ಮಾಡಿ ಒಂದು ಸಣ್ಣ ಮನೆ ಕಟ್ಟಿದ್ರು ಮನೆ ಕಟ್ಟಿ ನಾವು ನಮ್ಮ ಮನೆಯಿಂದ ಆ ಮನೆಗೆ ಶಿಫ್ಟ್ ಆದ್ವಿ ಯಾಕೆ ಹೇಳಿದ್ರೆ ಇಲ್ಲಿ ಸ್ವಂತ ಗುಡಿಗೆ ಹೋದ್ರಿ ಬಂತು ಸ್ವಂತ ಗುಡಿಗೆ ಅಂತ ಹೇಳಿ ಹೇಳಿದ್ರೆ ಹ ಎಲ್ಲ ಕೂಡು ಕುಟುಂಬದ ಜೊತೆಯಲ್ಲಿ ಇದ್ರೆ ನಾವು ಈ ರೀತಿ ಒಂದು ಅಂತರ್ಜಾತಿ ಮದ್ವೆ ಆದ್ವಿ ಅಂತ ಹೇಳಿದ್ರೆ ಅವರಿಗೂ ಅವಮಾನ ಅಂತ ಹೇಳ್ತಾರೆ ಇವಾಗ ನಾವು ಸಪರೇಟ್ ಆದ್ರೆ ನಮ್ಮ ಇಷ್ಟದಂತೆ ನಾವ್ ಇರ್ಬೋದು ಅಂತ ಹೇಳಿ ತಿಳ್ಕೊಂಡು ಅಮ್ಮನ ತಗೊಂಡು ನಾವು ಸರಿ ಸುಮ್ಮನೆ ಸುಮ್ಮನೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿಕಾಗಬಾರದು ಹೀಗೆಲ್ಲ ಒಂದಾಗಬೇಕು ಸರ್ ಹತ್ರ ನನಗೆ ಸ್ವಲ್ಪ ಬಸ್ಸಿನ ಬಗ್ಗೆ ಮಾತಾಡಲಿಕ್ಕಿದ್ರೆ ನೀವು ಸ್ವಲ್ಪ ಒಂದು ಟೀ ಕುಡಿದ್ಕೊಂಡು ಬನ್ನಿ ಆಯ್ತಾ ಹರೀಶ್ ರೇ ಸರ್ ಈಗ ಡಾಕ್ಟರ್ ಕಾಂತಿ ಹರೀಶ್ ಇಲ್ಲ ನಾವು ಬಿನ್ನಸ್ ಮಾತಾಡ್ಬೋದಿಲ್ಲ ಈಗ ನಾನೊಂದು ಐದು ಪ್ರಶ್ನೆಗಳನ್ನು ಕೇಳ್ತೇನೆ ಅದೇ ಪ್ರಶ್ನೆಗಳನ್ನು ಅವರಿಗೂ ಕೂಡ ಕೇಳ್ತೇನೆ ನೀವು ಎಷ್ಟು ಇಪ್ಪತ್ತು ವರ್ಷಗಳ ಅರ್ಥ ಮಾಡಿಕೊಂಡಿದ್ದೀರಿ ಅಥವಾ ಇಪ್ಪತ್ತು ವರ್ಷದಿಂದ ಮೊದಲು ಬಸ್ನಲ್ಲಿ ಹೋಗುವಾಗ ಹೇಗೆಲ್ಲ ಇದ್ದಿರಿ ಎಂಬುದಾಗಿ ಇದು ಏನಿಲ್ಲ ಇದರಲ್ಲಿ ನೀವು ಯಾರು ಹೆಚ್ಚು ಯಾರು ಕೀಳು ಮೇಲು ಮತ್ತು ಯಾರು ಪಾಸ್ ಯಾರು ಫೇಲ್ ಅನ್ನೂ ಇಲ್ಲ ನಿಮ್ಮ ಮನಸ್ಸಿಗೆ ನೀವು ಅರ್ಥ ಮಾಡಿಕೊಂಡ ಹಾಗೆ ಹೇಳಬಹುದು ಈಗ ಡಾಕ್ಟರ್ ಕಾಂತಿ ಹರೀಶ್ ಇವರಿಗೆ ಮೆಚ್ಚಿನ ಅಚ್ಚುಮೆಚ್ಚಿನ ಹೀರೋ ಯಾರು ಅಚ್ಚುಚೆ ಅವಳು ಫಿಲ್ಮ್ ಅಷ್ಟು ಇದು ಮಾಡುದಿಲ್ಲ ಆದ್ರೂ ಕೂಡ ಇಲ್ಲ ಎಲ್ಲ ಫಿಲ್ಮ್ ನೋಡ್ತಾಳೆ ಫಿಲ್ಮ್ ಮಾಡುವಾಗ ಅಲ್ಲಿ ದುಃಖ ಸೇನಿದ್ರೆ ಕೂಗ್ತಾಳೆ ಆ ಕಣ್ಣೀರ್ ಬರ್ತದೆ ಅದು ಕೂಗುದು ಮುಗಿಲಿಲ್ಲ ಅವರು ಯಾ ಇನ್ನೊಬ್ಬರ ಕಷ್ಟ ಖಂಡಿತ ಕೂಗ್ತಾಳೆ ಹೌದಾ ಹೌದು ಇನ್ನೊಬ್ರು ಕಷ್ಟವಾದ ಫಿಲ್ಮ್ ಆ ಹೀರೋ ಅಂತ ಅವಳು ಇಲ್ಲಿ ಓಕೆ ಅವ್ರಿಗೆ ಸಿಟ್ಟು ಬರುತ್ತಾ ಸಿಟ್ಟು ಅಂದ್ರೆ ಒಬ್ರನ್ನು ಕಣ್ಣಿಸಿ ಮಾಡ್ತಾಳೆ ಅಲ್ಲ ಸಿಟ್ಟು ಬರುತ್ತಾ ಅವರಿಗೆ ಬರ್ತದೆ ಅಪರೂಪಕ್ಕೆ ಬರ್ತದೆ ಸಿಟ್ಟು ಬಂದಾಗ ಮೊದಲು ಮಾಡುದೇನು ಅವರು ಸುಮ್ನೆ ಕೂತ್ಕೊಳ್ಳುದು ಸುಮ್ನೆ ಕೂತ್ಕೊಳ್ಳುದು ಆಮೇಲೆ ಸುಮ್ನೆ ಕೂತ್ಕೊಳ್ತಾರೆ ಈ ಕೈಯಲ್ಲಿ ಇದೆಲ್ಲ ಬಿಸಾಡುದು ಅದೇ ಏನಿಲ್ಲ ಸುಮ್ನೆ ಇರೋದು ಸುಮ್ನೆ ಇರ್ತಾರೆ ಆಮೇಲೆ ಮುಖ ಊದಿಸ್ಕೊಂಡ ಇರ್ತಾರ ಮುಖ ಮಾಡಿ ಸುಮ್ನೆ ಇರೋಕ ಹಾಗೆ ಕೂತ್ಕೊಬೇಕಲ್ಲ ಹಾ ಸರಿ ಆ ದೇವರು ನಿಮಗೆ ಇನ್ನೊಂದು ಜನ್ಮ ಅಂತ ಕೊಟ್ಟರೆ ನೀವು ಯಾರನ್ನ ಮದುವೆ ಆಗ್ತೀರಿ ಕಾಂತಿನೇ ಮದುವೆ ಆಗ್ತೀನಿ ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿ ಒಂದು ಎಂಟು ಆಗಸ್ಟ್ ಇಪ್ಪತ್ತೊಂದು ನನ್ನ ಜೀವನ ಹೆಂಡದ ದಿನ ಅದು ಕಾಂತಿನಗೆ ಜನ್ಮ ಕೊಟ್ಟ ದೇವತೆ ಅವಳು ನಾನು ಆಗಸ್ಟ್ ಇಪ್ಪತ್ತೊಂದು ಮನೆ ನಾಗರ ಪಂಚಮಿ ನಾಗಮನೆಗೆಲ್ಲ ಹೋಗಿ ಬಂದು ನಮ್ಮ ಮನೆಯಲ್ಲಿ ಮನೆಯನ್ನು ಬಿಟ್ಟು ನಾವು ಶಾಲೆಯಲ್ಲಿ ಇರ್ತೇವೆ ಮಕ್ಕಳಿಗೋಸ್ಕರ ಇಪ್ಪತ್ತೊಂದಕ್ಕೆ ಅಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ಅಂದರೆ ಈಗ ಇವರ ತಮ್ಮ ಮತ್ತು ತಮ್ಮ ನೆಂಡತಿ ಮನೆ ಸ್ವಲ್ಪ ಕ್ಲೀನ್ ಮಾಡೋಂತ ಹೋಗುವಾಗ ಮರದ ಗೆಲ್ಗಾಡುವಾಗ ಕಡಿತಿರುವಾಗ ಒಂದು ಗೆಲ್ಲು ಹೋಗಿ ಹೈ ಟೆನ್ಷನ್ ಆಗಿ ತಾಗಿ ನಾನು ಹದಿನೈದು ಫೀಟಿಂದ ಕೆಳಗೆ ಬೀಳ್ತೇನೆ ಆಮೇಲೆ ನನ್ನ ನಾಕೆ ಎಲುಬು ಕ್ರ್ಯಾಕ್ ಬೆನ್ನೆಲುಬು ನಾಲ್ಕು ತಿಂಗಳು ಮಲಗದಲ್ಲಿ ಇದ್ದೀನಿ ಸಣ್ಣ ಮಗನಾಗಿ ನೋಡ್ಕೊಂಡಿದ್ದಾನೆ ನನಗೆ ಅದು ಪುನರ್ಜನ್ಮ ಮೊಟ್ಟೆ ದೇವತೆ ಅವಳು ಇನ್ನು ಜನ್ಮ ಅಂತಿದ್ದ ಅವಳು ಒಟ್ಟೆ ವರ್ಷ ಇದ್ದಿದ್ದು ಮುಂದೆ ಆಗಸ್ಟ್ ಇಪ್ಪತ್ತು ಓ ಒಂದು ವರ್ಷ ಕೂಡ ಆಗಿಲ್ಲ ಆಗಿಲ್ಲ ಓಕೆ ಓಕೆ ಹಾಂ ಇನ್ನೊಂದು ಜ ಇದು ಅವಳ ಹೊಟ್ಟೆನ ಮಗುವಾಗಿ ಹುಟ್ಟಲಿಕ್ಕೆ ಇಷ್ಟಪಡ್ತೇನೆ ಸರಿ ಗ್ರೇಟ್ ಈಗ ನಿಮ್ಮ ಇಬ್ಬರ ನಡುವೆ ಧೈರ್ಯ ಯಾರಿಗೆ ಜಾಸ್ತಿ ಈಗ ಅವಳಿಗೆ ಧೈರ್ಯ ನಂಗೆ ಬಿದ್ದು ಬೆಟ್ಟ ಮೇಲೆ ನಂಗೆ ಅಷ್ಟು ಧೈರ್ಯ ಇಲ್ಲ ನಾನು ಎಷ್ಟು ವರ್ಷ ಇರುವಾಗ ಆತ್ಮವಿಶ್ವಾಸ ಮಾಡ್ತಾ ಇರ್ತಾರೆ ಶಾಲೆ ಬಗ್ಗೆ ಆಲೋಚನೆ ಮಾಡ್ತಾಳೆ ಮಕ್ಕಳ ಭವಿಷ್ಯ ಬಗ್ಗೆ ಆಲೋಚನೆ ಮಾಡ್ತಾಳೆ ಅದಷ್ಟು ಫ್ರೀ ಇದ್ರೆ ಅಂದ್ರೆ ಏನಾದ್ರೂ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಈಗ ಅಡುಗೆ ಹಿಡುಗಿ ಅಂತ ಮಾಡುದಿಲ್ಲ ಅಡುಗೆ ಮಾಡುದಿಲ್ಲ ಅಡುಗೆ ಮಾಡುದಿಲ್ಲ ಐಡಿಯಾ ಕೊಡ್ತಾಳೆ ಮತ್ತೆ ಏನಾದ್ರು ಫಂಕ್ಷನ್ ಇರುವಾಗ ಮನೆಯಲ್ಲಿ ಫಂಕ್ಷನ್ ಇರುವಾಗ ಹೋಗಿ ಅಡುಗೆ ಮಾಡ್ತಾಳೆ ಮತ್ತೆ ಮೊನ್ನೆ ಈಗ ನಾವು ಶಾಲೆಯಲ್ಲಿ ಇರ್ದಲ್ಲ ತುಂಬಾ ಮನೆಗೆ ಹೋಗುವಾಗ ತಾಯಿಗೆ ಹೆಲ್ಪ್ ಮಾಡ್ತಾರೆ ಆಡಿಗೆ ಮಾಡ್ಲಿಕ್ಕೆ ಇವಳು ಅಡಿಗೆ ಮನೆಗೆ ಹೋಗದ ತಾಯೋ ಓಪಸ್ ಹೊರಗೆ ಇನ್ನಿನೇ ಮಾಡು ಅಂತ ಇದ್ರ ನಡುವೆ ನೀವು ಹೊರದದ್ದು ಅಂತ ಅಡಿಗೆ ರೂಮಿಗೆ ಅಡಿಗೆ ನಿಮಗೆ ಹೌದು ಏನಂದ್ರೆ ಇವರ ಬಡಿಸ್ಕೊಂಡು ತರ್ಲಿಕ್ಕೆ ಮಾತ್ರ ಅಡಿಗೆ ಮಾಡ್ಲಿಕ್ಕಿಲ್ಲ ಇಲ್ಲ ಟೀ ಮಾಡ್ಲಿಕ್ಕೆ ಇಷ್ಟ ತಿಂತ ಮತ್ತೆ ಆಮ್ಲೆಟ್ ಮಾಡ್ಲಿಕ್ಕೆ ಇಷ್ಟ ಸಾಕು ಎಣ್ಣೆ ತಿಲ್ಲದಿದ್ರೂ ಕೂಡ ಬದುಕುಬಹುದು ಸರಿ ಆ ಹರೀಶ್ ಜೀವನದಲ್ಲಿ ಪ್ರತಿ ಗೆಳಿಗೆಯಲ್ಲೂ ಕೂಡ ಒಂದು ತಿರುವು ಬರುತ್ತೆ ನಿಮ್ಮ ಜೀವನದಲ್ಲಿ ಕೂಡ ಒಂದು ತಿರುವು ಬಂತು ವಿಶ್ವಾಸ ಇರಬೇಕು ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು ಆತ್ಮೀಯ ವೀಕ್ಷಕರೇ ತಾವು ನೋಡ್ತಾ ಇದ್ದೀರಿ ಈ ಬಂಧನ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಕಾಂತಿ ಹರೀಶ್ ಮತ್ತು ಹರೀಶ್ ನೆನಪಿನ ಬುತ್ತಿಯನ್ನು ಬಿಚ್ಚುತ್ತಿರುವಾಗ ಅದು ಆನಂದ ಭಾಷಗಳು ಕೂಡ ಹೌದು ಪ್ರೀತಿಯ ಕಣ್ಣೀರು ಕೂಡ ಹೌದು ಒಂದು ವಿಶ್ವಾಸದ ಕಣ್ಣೀರು ಕೂಡ ಹೌದು ಬ ಬರುವುದು ಸಹಜ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ leather sofas fabric sofas wooden sofas center tables hydraulic beds wardrobes dressing tables dining sets crockery units bar cabinets office tables office chairs bookshelves outdoor sets home decors and decoration from royal oak just a click away international furniture unbeatable price visit a royal oak store today <laughs>

ವೀಕ್ಷಕರೇ ವೇಣಾಮ ನಂತರ ತಮಗೆಲ್ಲರೂ ಕೂಡ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಮಾತನಾಡುತ್ತಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಕವಿ ಕಾಂತಿ ಹರೀಶ್ ಅವರು ಹೊರಗೆ ಹೋಗಿದ್ದರು ಏನೋ ಎಡ್ಮಿಷನ್ನ ಕೆಲಸ ಇದ್ದಿರಬೇಕು ನಾವು ನಾವು ಮಾತನಾಡಿದೆವು ಮೇಡಮ್ ಏನು ಮಾತಾಡಲಿಲ್ಲ ನಮ್ಮದೇ ಮಾತನಾಡಿದ್ದು ಸೊ ಇಪ್ಪತ್ತು ವರ್ಷಗಳಲ್ಲಿ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಇಪ್ಪತ್ತು ಪ್ಲಸ್ ಇಪ್ಪತ್ತೆರಡ ಎಷ್ಟು ವರ್ಷದಲ್ಲವು ಎಂಟು ವರ್ಷ ಮಾಡಿ ಓ ರೋ ಎಂಟು ವರ್ಷ ಲವ್ ಓಕೆ ಇಪ್ಪತ್ತೆಂಟು ವರ್ಷ ಇಟ್ಕೊಳ್ಳುವ ಅರ್ಥ ಮಾಡಿಕೊಂಡದ್ದು ಎಷ್ಟಿದೆ ಎಂಬುದನ್ನು ನೋಡಿಕೊಳ್ಳಿಕ್ಕೆ ಸುಮ್ಮನೆ ಕ್ಯಾಜುವಲಿ ಹರೀಶ್ರವರಿಗೆ ಯಾರ ಯಾವ ಹೀರೋ ಅಂದರೆ ಇಷ್ಟ ಯಾವ ಫಿಲ್ಮ್ನ ಹೀರೋ ನಟ ಅವರಿಗೆ ಫಿಲ್ಮ್ನ ಹೀರೋಗಳು ನಿಜವಾಗಿ ಇಷ್ಟ ಇಲ್ಲ ಹ್ಞೂ ನಿಮಗೆ ನಾನ್ಸ ಆತರ ನಾವು ಫಿಲ್ಮ್ ನೋಡುದೇ ಕಡಿಮೆ ಸರ್ ನೋಡುದು ಕಡಿಮೆ ಫಿಲ್ಮ್ ಇಲ್ಲ ನೋಡಿದ್ರೆ ಕೂಗುದು ಜಾಸ್ತಿ ಸರಿ ಸರಿ ಓಕೆ ಅವರಿಗೆ ಸಿಟ್ಟು ಬರ್ತದ ಸಿಟ್ಟು ತುಂಬಾ ಇದೆ ಅವರಿಗೆ ಹೌದಾ ಈ ಇಪ್ಪತ್ತೆಂಟು ವರ್ಷಗಳಲ್ಲಿ ಸರಿ ಮಾಡ್ಲಿಕ್ಕೆ ಆಗಲಿಲ್ಲ ಅವರಿಗೆ ಸಿಟ್ಟು ಆ ಮೂಗಿನ ತುದಿಯಲ್ಲಿ ಸಿಟ್ಟು ಆದ್ರೆ ಅವರು ಸ್ವಲ್ಪ ಉದ್ದ ಮೂಗು ರಾಜ್ಕುಮಾರ್ ಸಿಟ್ಟು ಬಂದ್ರು ಒಂದು ಸ್ವಲ್ಪ ಹೊತ್ತು ಮತ್ತೆ ಕೂಲ್ ಆಗ್ತಾರೆ ಮತ್ತೆ ಏನ್ ಹೇಳಿದ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಅಡ್ಜಸ್ಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಸಿಟ್ಟು ಬಂದಾಗ ಇಮಿಡಿಯೇಟ್ ಅಂತ ಮಾಡೋದು ಅವರು ಫಾರ್ ಎಕ್ಸಾಂಪಲ್ ನನ್ನ ಕೈಯಲ್ಲಿ ಏನಿದ್ರೆ ನನಗೆ ಸಿಟ್ಟು ಬಂದ್ರೆ ತೆಗೆದು ಬಿಸಾಡ್ತಾರೆ ಕೈಯನ್ನು ಗೋಡೆಗೆ ಬಡಿಯುವುದು ಮೊಬೈಲ್ ಬಿಸಾಡೋದೆಲ್ಲ ಇತ್ತು ಈಗ ಸ್ಟಾಪ್ ಮಾಡಿದ್ದಾರೆ ಮೊಬೈಲ್ ಕಾಸ್ಟ್ಲಿ ಆಗಿದೆ ಅಲ್ಲ ಹೌದು ಸೊ ನಿಮಗೆ ಸಿಟ್ಟು ಬಂದಾಗ ಇಮಿಡಿಯೇಟ್ ಅಂತ ಮಾಡ್ತೀರಿ ನನ್ಗೆ ಸಿಟ್ಟು ಬಂದ್ರೆ ನಾನು ಮಾತಾಡೋದೇ ಇಲ್ಲ ಯಾರ ಹತ್ರ ಸುಮ್ನೆ ಕೂತ್ಕೊಳ್ಳೋದು ಸುಮ್ನೆ ಕೂತ್ಕೊಳ್ಳೋದು ಸಿಟ್ಟು ಬಂದ್ರೆ ಈಗ ಇನ್ನೊಂದು ಜನ್ಮ ಅಂತ ಇದ್ರೆ ಅವ್ರ ಹತ್ರ ಕೇಳಿದೆ ಇನ್ನೊಂದು ಜನ್ಮ ಅಂತ ಇದ್ರೆ ನೀವು ಯಾರನ್ನು ಬಾಳ ಸಂಗತಿಯಾಗಿ ಸ್ವೀಕರಿಸ್ತೀರಿ ಅಂತ ಹೇಳಿ ಅವ್ರು ಯಾರು ಯಾರು ಹೇಳಿದ್ರು ನನಗೆ ಅಷ್ಟು ಪರಿಚಯ ಇಲ್ಲ ಓಕೆ ಇನ್ನೊಂದು ಜನ್ಮ ಅಂತ ಇದ್ರೆ ಯಾರನ್ನು ಆಯ್ಕೆ ಮಾಡ್ತೀರಿ ನಾನು ಇನ್ನೊಂದು ಜನ್ಮ ಇದ್ರು ನನ್ಗೆ ಹರೀಶೆ ಬಹಳ ಸಂಗತಿಯಾಗಿ ಬರ್ಬೇಕು ಯಾಕೆ ಯಾಕೆ ಹೇಳಿದ್ರೆ ನಾವು ಒಬ್ರಿಗೊಬ್ರು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಜೀವನವನ್ನ ನಡೆಸಿದ್ದೇವೆ ನಮ್ಮ ಕಷ್ಟ ಸಂದರ್ಭದಲ್ಲಿ ಅವರು ಹೆಗಲಾಗಿ ನಿಂತಿದ್ದಾರೆ ಅವರದ್ದೇನೋ ಕಷ್ಟದ ಸಂದರ್ಭದಲ್ಲಿ ನಾನು ಕೂಡ ಹೆಗಲಾಗಿ ನಿಂತಿದ್ದೇನೆ ನೀವು ಅವರನ್ನು ಒಂದು ವರ್ಷದ ಹಿಂದೆ ಸ್ವಲ್ಪ ಮರದಿಂದ ಬಿದ್ದಿದ್ರು ನಮ್ಮ ಕರ್ತವ್ಯ ಅಲ್ವಾ ನಾನು ಹೆಂಡತಿಯಾಗಿ ಗಂಡ ಹುಷಾರಿಲ್ಲದಾಗ ಯಾವ ರೀತಿ ಆರೈಕೆ ಮಾಡಬೇಕು ನನ್ನಿಂದ ಆಗುವಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೇನೆ ಅವರು ಹಾಗೆ ನಾನ್ ಸೌಖ್ಯ ಇಲ್ಲದಿದ್ದಾಗ ಆ ನನ್ನ ಮಗುವಿನ ರೀತಿಯಲ್ಲೇ ನೋಡ್ತಾರೆ ಎಂತ ಅವ್ರಿಗೆ ಚಾ ಮತ್ತು ಆಮ್ಲೆಟ್ ಮಾಡುದು ಬಿಟ್ಟರೆ ಬೇರೆ ಎಂತ ಬರುದಿಲ್ಲ ಆರೈಕೆ ಮಾಡುವ ವಿಷಯ ಹೇಳುದು ಈಗ ಹೆಚ್ಚಿನ ಮನೆಗಳಲ್ಲಿ ನಾವು ನೋಡ್ತೇವೆ ಒಂದು ಗಂಡ ಹೆಂಡತಿ ಹುಷಾರಿಲ್ಲದಿದ್ರೆ ಇಬ್ರು ಕೆಲಸಕ್ಕೆ ಹೋಗುವವರಾದ್ರೆ ಮಹಿಳೆಯರ ಮೇಲೆ ಗಂಡಸರು ಒಂದು ಅಷ್ಟು ಕೇರ್ ತಗೊಳ್ಳೋದಿಲ್ಲ ಯಾಕೆ ಅವರೆಲ್ಲ ಮನೆಯಲ್ಲಿ ಕೆಲಸ ಮಾಡಿ ಹಾಕ್ಬೇಕು ಅಥವಾ ಅವರಿಗೆ ಬೇಕಾದ ಅಡಿಗೆ ಉಪಚಾರವನ್ನು ಮಾಡ್ಬೇಕು ಅಂತ ಹೇಳಿ ಕಾಯ್ದು ಬಿಟ್ಟು ಹೆಂಡತಿ ಏನಾದ್ರೂ ಸೌಕ್ಯ ಇಲ್ಲದೆ ಮಲಗಿದ್ರೆ ಗಂಡಂದಿರು ಕೇಳುದು ಕಡಿಮೆ ಆದ್ರೆ ನಾನೇನಾದ್ರೂ ಹುಷಾರಿಲ್ಲದೆ ಮಲಗಿದ್ರೆ ತುಂಬಾ ಒಂದು ಕಾಳಜಿ ವಹಿಸ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಅವರು ತುಂಬಾ ಗಮನ ಹರಿಸ್ತಾರೆ ಅದು ನಾನು ತುಂಬಾ ಒಂದು ಖುಷಿ ಪಡುವಂತ ವಿಚಾರ ಅವರು ಇದ್ರಲ್ಲಿ ಈಗ ನಿಮ್ಮ ಇಬ್ಬರ ನಡುವೆ ಧೈರ್ಯ ಯಾರಿಗೆ ಹೆಚ್ಚು ಅವರು ಬಸ್ ಡ್ರೈವರು ಮರದ ಮೇಲೆ ಹೋಗಿದ್ದಾರೆ ಹೈ ಟೆನ್ಷನ್ ವೈರ್ ಅದಂತ ಹೇಳುವಾಗ ತುಂಬಾ ಧೈರ್ಯವಂತರವರ ಕಾಣುತ್ತಾರೆ ಸೊ ನೀವು ನೋಡಿದ ಪ್ರಕಾರ ನಿಮ್ಮ ಇಬ್ಬರಲ್ಲಿ ಧೈರ್ಯ ಯಾರಿಗೆ ಜಾಸ್ತಿ ನಮ್ಮಿಬ್ಬರಲ್ಲಿ ಯಾವ್ದಾದ್ರು ಧೈರ್ಯದಿಂದ ಯಾವ್ದು ನಿರ್ಧಾರ ತಗೊಳ್ಬೇಕಿದ್ರೆ ನಾನೇ ತಗೊಳ್ಳೋದು ಆ ಕೆಲಸ ಸ್ವಲ್ಪ ಚೆನ್ನಮ್ಮ ಮುಂದೆ ಹೇಗೆ ಏನಂತ ಉದಾಹರಣೆಗೆ ಒಂದು ಸ್ಕೂಲ್ ಮಾಡೋ ವಿಚಾರದಲ್ಲಿ ಅವರು ಆ ಸಂದರ್ಭದಲ್ಲಿ ನಂಗೆ ಹೇಳಿದ್ರು ನಾವು ಈ ತರ ಒಂದು ಇದರ ನಡುವೆ ನೀವು ಸರ್ಕಾರಿ ಶಾಲೆಗೆ ಜಾಯಿನ್ ಆಗಿದ್ರಿ ನಿಮಗೆ ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಆಗಿತ್ತಲ್ಲ ಗವರ್ನಮೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ ಸರ್ ಇದೆ ಗೌರವಧನದಲ್ಲಿ ಹದಿಮೂರು ಹದಿನಾಲ್ಕು ವರ್ಷ ಒಂದು ಶಾಲೆಯಲ್ಲಿ ದುಡಿದ್ರಿ ಅಲ್ಲಿ ಸರ್ಕಾರದ್ದು ಗೌರವಧನದಲ್ಲಿ ಕೆಲಸ ಮಾಡ್ತಾ ಓಕೆ ಅವಾಗ ನಮಗೆ ಸರ್ಕಾರದ ಸ್ಯಾಲರಿ ಅದೇ ಗೌರವಧನ ಬರ್ತಾ ಇತ್ತು ಮತ್ತೆ ಅದನ್ನು ಬಿಟ್ಟು ಬೇರೆ ಸ್ಕೂಲ್ ಮಾಡಿ ಸರಿ ಈಗ ಫ್ರೀ ಅಂತ ಇರುವುದು ಬಹಳ ಕಡಿಮೆ ಯಾಕಂದರೆ ಹಾಸ್ಟೆಲ್ ಉಂಟು ಮತ್ತು ಸ್ಪೆಷಲ್ ಚಿಲ್ಡ್ರನ್ ಆಮೇಲೆ ತಾಯಿ ಇದ್ದಾರೆ ನಿಮ್ಮ ಒಟ್ಟಿಗೆ ಅಡುಗೆ ಕೆಲಸವನ್ನು ಅವರು ನೋಡ್ತಾ ಇದ್ದಾರೆ ಎಲ್ಲಿ ಒಂದು ಫ್ರೀ ಅಂತ ಹೇಳಿ ಇರುವಾಗ ಹರೀಶ್ ಏನು ಮಾಡ್ತಾ ಇರ್ತಾರೆ ಫ್ರೀ ಅಂತ ಹೇಳಿರುವಾಗ ಅವರು ಮೊಬೈಲ್ ಅಲ್ಲಿ ಕ್ಯಾಂಡಿ ಕ್ರಶ್ ಗೇಮ್ ಮಾಡ್ತಾರೆ ಇನ್ನು ಕೂಡ ಕ್ಯಾಂಡಿ ಕ್ರಶ್ ಬಿಡ್ಲಿಲ್ಲ ಎಲ್ಲ ಪಬ್ಜಿ ಬಂತು ಟೆಂಪಲ್ ರನ್ ಬಂತು ಮೊಬೈಲ್ ಅಲ್ಲಿ ಒಂದು ಗೇಮ್ ಫ್ರೀ ಫೈರ್ ಬಂತು ಯಾವ ಗೇಮ್ ಅಂತ ಗೊತ್ತಿಲ್ಲ ನಾನು ಸರಿ ನೋಡ್ಲಿಲ್ಲ ನೀವು ಕೂಡ ಜಲ್ಲಿ ಕ್ರಾಶ್ ಅಂತ ಇಲ್ಲಿ ಅಣ್ಣ ನನಗೆ ಮೊಬೈಲ್ ಅಲ್ಲಿ ನಾನು ಜಸ್ಟ್ ಹೀಗೆ ಫೇಸ್ಬುಕ್ ವಾಟ್ಸಾಪ್ ಈ ತರ ನೋಡ್ತಾ ಇರ್ತೇನೆ ಮತ್ತೆ ಸ್ಕೂಲ್ ಇದೆ ಆಕ್ಟಿವಿಟೀಸ್ ಏನಾದ್ರೂ ಅಪ್ಲೋಡ್ ಮಾಡುದು ಅಂತದೇ ಕೆಲಸ ಮಾಡ್ತಾ ಇರ್ತೇನೆ ಯೂಟ್ಯೂಬ್ ಅಪ್ಲೋಡ್ ಮಾಡುದು ನಂಗೆ ಅದೇ ಇಂಟ್ರೆಸ್ಟ್ ಹಾಗಾಗಿ ಮೀಡಿಯಾದಲ್ಲಿ ನಾನು ಅದನ್ನ ಹೆಚ್ಚ ಸ್ಕೂಲ್ ಬಗ್ಗೆ ಒಂದ್ ಸ್ವಲ್ಪ ಪ್ರಮೋಷನ್ ಎಲ್ಲರಿಗೆ ಪ್ರಮೋಷನ್ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅದು ನಾನೊಂದು ವಾಟ್ಸಪ್ ಬ್ರಾಡ್ಕಾಸ್ಟ್ ಲಿಸ್ಟ್ ಅಲ್ಲಿ ನಾನೊಂದು ಡೈಲಿ ಒಂದು ಸೆವೆನ್ ಟು ಏಟ್ ತೌಸಂಡ್ ಜನರಿಗೆ ಮೆಸೇಜ್ ತಲುಪಿಸ್ತೇನೆ

ಹರೀಶ್ರವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾರೆ ನೀವು ಅವರನ್ನು ಅರ್ಥ ಮಾಡಿಕೊಂಡಿದ್ದೀರಿ ಆ ಪ್ರಶ್ನೆಗಳನ್ನೇ ಅವರಿಗೆ ಕೇಳಿದ್ರು ಅವ್ರು ಹೇಳಿದ್ರು ಅವರು ಫಿಲ್ಮ್ ನೋಡೋದು ಭಾಳ ಕಡಿಮೆ ಎಲ್ಲಿಯಾದರೂ ಫಿಲ್ಮ್ನಲ್ಲಿ ಸೆಂಟಿಮೆಂಟ್ ಬಂದರೆ ಕೂಗ್ತಾರೆ ಎಂಥ ಫಿಲ್ಮ್ ಮಾರೆ ಇದೇ ನೋಡ್ಲಿಕ್ಕೆ ಅಂತ ಹೇಳಿ ಆಮೇಲೆ ಸಿಟ್ಟು ಬರುವಾಗ ನೀವು ಸುಮ್ಮನೆ ಕೂತ್ಕೊಳ್ತೀರಂತೆ ನಾನು ಹೇಳಿದೆ ಹೇಳದೆ ಮಾಡಿ ಕೂತ್ಕೊಳ್ತಾರ ಕೂತ್ಕೊಳ್ಳೋದಂತ ಮತ್ತೆ ಕೂತ್ಕೊಳ್ಳೋದು ಹಾಗೆ ಕೂತ್ಕೊಳ್ತಾರೆ ಮುಂದಿನ ಒಂದು ಸುಮ್ಮನೆ ಕೂತ್ಕೊಳ್ಳೋದಿದ್ರೆ ಸರ್ ಮಾತಾಡಿದರೆ ಸುಮ್ಮನೆ ಜಗಳ ಮುಂದುವರಿತದೆ ಜಾಸ್ತಿ ದೊಡ್ಡದಾಗುದಕ್ಕಿಂತ ಸುಮ್ನೆ ಕೂತ್ಕೊಂಡ್ರೆ ನೀವು ಹೇಳಿದ್ರೆ ಆರೈಕೆ ನಮ್ಮ ಕರ್ತವ್ಯ ಅಂತ ಹೇಳಿ ಅವ್ರು ಹೇಳಿದ್ರು ನನಗೆ ಪುನರ್ಜನ್ಮ ಅಂತ ಅದು ಕಾಂತಿ ಕೊಟ್ಟದ್ದು ಅವರಿಗೆ ಕಣ್ಣೀರು ಬಂತು ಬಹಳ ಸಂಗತಿಯಾಗಿ ಸಿಗದಿದ್ದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಮಗುವಾಗಿ ಹುಟ್ಟಲಿಕ್ಕೆ ಅವರು ಸಿದ್ಧರಿದ್ದಾರೆ ಅಂತ ಹೇಳಿ ಬಹಳ ಮೆಚ್ಕೊಂಡಿದ್ದಾರೆ ನಿಮ್ಮನ್ನು ಇರ್ಲಿ ಈಗ ನಿಮ್ಮ ಶಾಲೆಗೆ ಬರುವ ಶಾಲೆ ಹೆಸರು ವಿಜೇತ ವಿಶೇಷ ಶಾಲೆ ಸರಿ ಈ ಶಾಲೆ ಆರಂಭಿಸಲಿಕ್ಕೆ ಕಾರಣವೇನು ನೀವು ಯಾವ ಎಲ್ಲಿಯೋ ಒಂದು ಎಚ್ ಎಮ್ ಆಗಿ ದುಡಿಯುವಂಥ ಒಂದು ದೊಡ್ಡ ಸ್ಥಾನ ಸಂಬಳ ಏನಿಲ್ಲದಿದ್ದರೂ ಕೂಡ ಕುರ್ಚಿ ಟೇಬಲ್ ಮೇಲೆ ಒಂದು ಫ್ಯಾನ್ ಒಂದು ಕ್ಯಾಬಿನ್ ಎಲ್ಲ ಇರುವಾಗ ಅದನ್ನು ಬಿಟ್ಟು ನಿಮ್ಮದೇ ಅಂತ ಬರುವುದಾಗ ನೀವು ಕೈಕಲು ಬಡಿಬೇಕಾಗತ್ತೆ ನೀವು ಅಲ್ಲಿಂದ ಹೊರಗೆ ಬಂದು ನಿಮ್ಮದೇ ಅಂತೇಳಿ ಪ್ರಾರಂಭ ಮಾಡಲಿಕ್ಕೆ ಕಾರಣ ಏನು ಸರಿ ಅಬೌ ಟ್ವೆಂಟಿ ಫೈವ್ ಇಯರ್ಸ್ ಮಕ್ಕಳು ಎಲ್ಲ ಸ್ಪೆಷಲ್ ಮಕ್ಕಳು ಇಂಟೆಕ್ಚುಲ್ ಡಿಸೆಬಿಲಿಟೀಸ್ ಅವರಿಗೆ ಸರ್ಕಾರ ಅನುದಾನವನ್ನ ಸ್ಟಾಪ್ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್ ಈಗಲೂ ಸ್ಟಾಪ್ ಉಂಟು ಹೋರಾಟ ಮಾಡಿದೆ ಮೊನ್ನೆ ಸಭಾಪತಿಯವರ ಭೇಟಿಯಾಗಿ ಅವರ ಹತ್ರ ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀವಿ ಸತತ ನಮ್ಮ ಪ್ರಯತ್ನ ನಡೀತಾನೆ ಉಂಟು ನಾನು ಕೂಡ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷೆ ಜಿಲ್ಲಾಧ್ಯಕ್ಷ ಆಗಿದ್ದೆ ಉಡುಪಿ ಜಿಲ್ಲೆದು ಎರಡು ಮೂರು ಬಾರಿ ಆಗಿದ್ದೆ ಈಗ ರಾಜ್ಯಾಧ್ಯಕ್ಷನು ಸ್ಪೀಕರ್ ಅನ್ನ ಮೀಟ್ ಆಗಿಸ ಹೌದು ಎಲ್ಲಾ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಪ್ರಯತ್ನ ನಡೆಸಿ ಮಗುವಿಗೆ ಇಪ್ಪತ್ತೈದು ವರ್ಷ ಆಗುವಂತ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮ ಸಾಧಾರಣವಾಗಿ ಮುದುಕರಾಗಿರ್ತಾರೆ ಅಥವಾ ತೀರಿಕೊಂಡು ಹೋಗುವಂತ ಸಂದರ್ಭ ಈ ಮಕ್ಕಳನ್ನು ಯಾರು ನೋಡುದಿಲ್ಲ ಯಾರು ಗತಿ ಅಕ್ಕ ಅಣ್ಣ ಮದುವೆ ಆಗಿರ್ತಾರೆ ಅವರನ್ನು ಅವರು ಅವರ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಒಂದು ವೇಳೆ ಅಕ್ಕ ಇದ್ದರೂನು ಅವಳ ಹಸ್ಬೆಂಡ್ ಮನೆಗೆ ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸರಿ 25 ವರ್ಷಕ್ಕೆ 25 ಸ್ಟಾಪ್ ಅಲ್ಲಿಳುವಾಗ ಮಕ್ಕಳಿಗೆ ಸರ್ಕಾರ ಅನುದಾನ ಸಿಲ್ಸಿದಾಗ ಏನಾಯ್ತು ಅಂತ ಹೇಳಿದ್ರೆ ನಾನು ಒಂದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆ ಸ್ಕೂಲ್ ಇಂದಲೂ ಟ್ವೆಂಟಿ ಫೈವ್ ಮಕ್ಕಳನ್ನ ಬೇಡ ಅಂತ ಹೇಳಿದ್ರು ಎಂಟು ಮಕ್ಕಳು ಆ ಎಂಟು ಮಕ್ಕಳು ಇದ್ದರು ಅವ್ರನ್ನ ಬೇಡ ಅಂತ ಹೇಳಿದಾಗ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ ಒಂದು ಕಂಟಿನ್ಯೂ ಮಾಡುವ ಅವರಿಗೆ ಏನಾದ್ರೂ ডোನೆಟ್ಸ್ ತರ 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 ಆ ನಂತರ ಶಿವಾನಂದ ಅಂತ ಒಂದು ಹುಡುಗ ಇದ್ದಾನೆ ನಮ್ಮಲ್ಲಿ ಅವನೊಂದು ಕಾಲು ಹಿಡಿದು ಕೂಗಿದ್ದಾನೆ ಟೀಚರ್ ನನಗೆ ಶಾಲೆಗೆ ಬರ್ಲಿಕ್ಕೆ ಅವಕಾಶ ಕೊಡಿ ನಾನು ಬುತ್ತಿ ತರ್ತೇನೆ ನನಗೆ ಊಟ ಹಾಕಬೇಡಿ ನಾನು ಹರೀಶ್ ಮಾಮನೊಟ್ಟಿಗೆ ಶಾಲೆಯಲ್ಲಿ ಬರ್ತೇನೆ ಅಂತ ನಾನು ಆ ಸ್ಕೂಲಲ್ಲಿ ಇರುವಾಗಲೂ ಕೂಡ ಹರೀಶ್ ಆ ಬಸ್ಸಲ್ಲಿ ಡ್ರೈವರ್ ಆಗಿದ್ರು ಅದು ಮದುವೆ ಆದ ನಂತರ ಅವರೇ ಬೇಕು ಬರಬೇಕು ಅಂತೇಳಿ ಹೇಳಿ ಅಲ್ಲಿದ್ದು ಆವಾಗ ಪ್ರೆಸಿಡೆಂಟ್ ಇವರನ್ನ ಕರೆಸಿದ್ರು ಆ ನಂತರ ಆ ಹುಡುಗ ಕೂಗಿದ ನನಗೆ ತುಂಬಾ ಒಂಥರ ಮಾನಸಿಕವಾಗಿ ಹಿಂಸೆ ಆಯಿತು ನಾನು ಏನಾದ್ರೂ ಮಾಡಬೇಕು ಅಬೌ ಟ್ವೆಂಟಿ ಫೈವ್ ಅಂತ ನಾನು ಪ್ರಯತ್ನ ಪಟ್ಟಿರೋದು ಈ ಹುಡುಗನಿಗೆ ಅಂತಲ್ಲ ಇವನ ಹಾಗೆ ಇರುವಂತ ಎಲ್ಲ ಎಲ್ಲ ಮಕ್ಕಳಿಗೆ ಇವನೊಂದು ರೀಸನ್ ಅಷ್ಟೇ ಆ ಸಂದರ್ಭದಲ್ಲಿ ಮತ್ತೆ ಅಬೌ ಟ್ವೆಂಟಿ ಫೈವ್ ಇಯರ್ಸ್ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ ಸರ್ ಸ್ಕೂಲ್ ಬಿಲೋ ಟ್ವೆಂಟಿ ಫೈವ್ ಗೆಲ್ಲ ಅಂದಾಜು ಮಾಡಲಿಲ್ಲ ಮತ್ತೆ ನಾನು ಮೊದ್ದಿದ್ದ ಸ್ಕೂಲಿಂದ ಧೈರ್ಯ ನಿಮಗೆ ನಿಮ್ಮಲ್ಲಿ ಏನು ಕುಳಿತುಕೊಂಡು ತಿಲ್ಲುವಂತ ಸಂಪತ್ತಿ ಇಲ್ಲ ಕೈ ತುಂಬಾ ಸಂಬಳ ಇಲ್ಲ ಹರೀಶ್ ಮನಿ ಅವರಲ್ಲಿ ಕೂಡ ಅಷ್ಟೇನಿಲ್ಲ ನೀವು ಐದು ಸೆನ್ಸ್ ನಲ್ಲಿ ಇದ್ದೀರಿ ಐನೂರು ರೂಪಾಯಿ ಇತ್ತು ಸರ್ ಅಕೌಂಟ್ ಅಲ್ಲಿ ಈ ಧೈರ್ಯ ಇಲ್ಲಿಂದ ಬಂತು ಗೊತ್ತಿಲ್ಲ ಆ ದೇವರೇ ನಮ್ಗೆ ಧೈರ್ಯ ಪಟ್ಟದ್ದು ಆತ್ಮಸ್ಥೈರ್ಯ ಇತ್ತು ನಾನು ಮಾಡ್ಕೊಂಡು ಹೋಗ್ತೇನೆ ಅನ್ನುವಂಥದ್ದು ಒಂದು ಆತ್ಮವಿಶ್ವಾಸ ನನಗೆ ಇತ್ತು ಖಂಡಿತವಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೇನೆ ಶಾಲೆ ಆರಂಭ ಆಯಿತು ಶಾಲೆ ಆರಂಭ ಆಯಿತು ನಿಮ್ಮ ಕಷ್ಟಗಳು ಆರಂಭವಾಗಿದೆ ಮಾತ್ರ ಒಂದು ಬಾಡಿಗೆ ಇದರಲ್ಲಿ ಶಾಲೆ ಪ್ರಾರಂಭ ಮಾಡ್ತೀರಿ ನೀವು ಆಮೇಲೆ ಹಾಸ್ಟೆಲ್ ಮುಂದೆ ಆಸೆ ಬರುತ್ತೆ ಕೆಲಸಕ್ಕೆ ಹಾಸ್ಟೆಲ್ಗೆ ಜನ ಬೇಕಿತ್ತು ಸರ್ ಜನ ಬೇಕು ಅಂತ ಹೇಳಿ ಒಬ್ಬರನ್ನ ಲೇಡೀಸ್ ಅನ್ನ ಮಾತಾಡಿದ್ವಿ ಅವರು ಮೊದ್ಲಿನ ದಿನ ನಾಳೆ ಸ್ಟಾರ್ಟ್ ಆದ್ರೆ ಮೊದ್ಲಿನ ದಿನ ಬರುದಿಲ್ಲ ಅಂತ ಕೈ ಕೊಟ್ಟರು ಮೊದ್ಲಿನ ದಿನ ಬರ್ಬೇಕು ಅಂತ ಹೇಳಿದ್ದ ಅವರಿಗೆ ಆ ಲಾಸ್ಟ್ ಮಿನಿಟ್ ಅಲ್ಲಿ ಬರುದಿಲ್ಲ ಹೇಳಿದ್ರು ಮತ್ತೆ ನಾನು ಅಮ್ಮನಿಗೆ ಹಸ್ಬೆಂಡಿಗೆಲ್ಲ ಹೇಳಿದ್ದೆ ನಾವೇ ಮನೆಯಿಂದ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹಾಸ್ಟೆಲ್ ಗೆ ಹೋಗುವ ಈಗ ನಾಳೆ ಮಕ್ಕಳು ಬಂದಾಗ ನಾವ್ ಅಲ್ಲಿ ಇರ್ಬೇಕು ಮಕ್ಕಳದ್ದು ಸೇವೆ ಮಾಡಬೇಕಿದ್ರೆ ನಾವೇ ಅಲ್ಲಿ ಇರ್ಬೇಕು ಸರ್ ಇಷ್ಟರ ನಡುವೆ ನೀವು ಫ್ರೀ ಎಜುಕೇಶನ್ ಕೊಡ್ತೀರಿ ಹಾಸ್ಟೆಲ್ ಫ್ರೀ ಊಟ ಫ್ರೀ ಎಲ್ಲಿಂದ ಬರುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮೂರು ವರ್ಷ ನಾವು ಸ್ವಲ್ಪ ಲೋನ್ ಎಲ್ಲಾ ಮಾಡಿದ್ವಿ ಹಸ್ಬೆಂಡ್ ಇದೊಂದು ಜಾಗ ಇತ್ತು ಐದು ಸೆನ್ಸ್ ಜಾಗ ಅದನ್ನ ಮಾರಿದ್ವಿ ಆಮೇಲೆ ಬಂಗಾರ ಎಲ್ಲ ಆಡವಿಟ್ಟು ಬಸ್ ನಲ್ಲಿ ಕೆಲಸ ಮಾಡಿ ನಮಗೊಂದು ತಾಜ್ ಮಹಲ್ ಕಟ್ಟಬೇಕೆಂಬ ಆಸೆ ಇದ್ದಿರಬಹುದು ಅದನ್ನು ಮಾರಿದ್ರಿ ಚಿನ್ನನ್ನು ಮಾರಿದ್ರಿ ತಾಜ್ ಮಹಲ್ ಇದೇನು ಆಸೆ ಇಲ್ಲ ಸರ್ ಈಗ್ಲೂ ಇಲ್ಲ ಅದು ಅವರಿಗೂ ಇಲ್ಲ ನನ್ಗೂ ಇಲ್ಲ ಆಸೆ ಆದ್ರೂ ಒಂದು ನಮ್ಗೆ ಜೀವನಕ್ಕೆ ಬೇಕಾದಂತದ್ದು ನಮ್ಮ ಮಕ್ಕಳಿಗೊಂದು ಎಜುಕೇಶನ್ ಮನೆ ಹೇಗೂ ಇರ್ಲಿ ಅದಕ್ಕೆ ತಾಜ್ ಮಹಲ್ ಹೆಸರು ಇಡ್ಬೋದಲ್ಲ ಅವ್ರ ಪಾಪ ಮನೆ ಕಟ್ಟಬೇಕಂತ ಜಾಗ ತಗೊಂಡದಲ್ಲ ತೋಟ ಮಾಡ್ಬೇಕಂತ ಅಲ್ಲ ಅದು ನೀಡಬೇಕಾಯ್ತು ಸೊ ನಿಮ್ಮ ಈ ಎಲ್ಲ ಇದಕ್ಕೆ ಹರಿಶ್ ಒಪ್ಕೊಂಡ್ರಿ ಯಾಕೆ ಮಾರೈತಿ ಇದು ಬಿಡುವ ಸ್ಟಾರ್ಟ್ ಮಾಡುವಾಗ ಮಾತ್ರ ಹೇಳಿದ್ರು ಶಾಲೆ ಸ್ಟಾರ್ಟ್ ಮಾಡುವಾಗ ಇದು ನಮ್ಮಿಂದ ಆಗ್ತದ ನಾವು ಸುಮ್ಮನೆ ಇದಕ್ಕೆ ಪ್ರಯತ್ನ ಪಟ್ಟು ಮತ್ತೆ ನಾಳೆ ಕೆಟ್ಟ ಹೆಸರು ಬರುವ ಹಾಗೆ ಆಗ್ಬೋದು ಅಂದ್ರೆ ಯೋಚನೆ ಮಾಡುವ ಸ್ಟಾರ್ಟ್ ಮಾಡುವ ಮೊದಲೇ ನಮ್ಮಿಂದ ಆಗ್ಲಿಕ್ಕಿಲ್ಲ ಇಲ್ಲ ಕಷ್ಟ ಉಂಟು ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಮೊದಲು ಮಾತಾಡಿದ್ರು ಆದರೆ ಸ್ಟಾರ್ಟ್ ಮಾಡಿದ ನಂತರ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ ಯಾವುದಕ್ಕೂ ಮತ್ತೆ ಬೇಡ ಅಂತ ಹೇಳಿ ಹೇಳಿ ಈಗ ಎಷ್ಟು ಮಕ್ಕಳಿದ್ದಾರೆ ಈಗ ಒನ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಓ ಎಷ್ಟು ಮಕ್ಕಳಿಂದ ಆರಂಭ ಮಾಡಿದ್ದು ನಾವು ಹದಿನಾರು ಮಕ್ಕಳು ಹದಿನಾರು ಮಕ್ಕಳಿಂದ ಒಂಬತ್ತು ವರ್ಷಗಳ ಹಿಂದೆ ಕಾರ್ಕಳದ ಕುಕ್ಕುಂದೂರು ಎಂಬಲ್ಲಿ ಅಯ್ಯಪ್ಪ ಎಂಬಲ್ಲಿ ಈ ಶಾಲೆ ಆರಂಭವಾಗುತ್ತೆ ಈಗ ನೂರ ಇಪ್ಪತ್ತೈದು ದೊಡ್ಡ ವಿಚಾರ ಮೂವತ್ತು ಸ್ಟಾಫ್ ಇದ್ದಾರೆ ಓಹೋ ಈಗ ಸರ್ಕಾರದಿಂದ ಏನಾದರೂ ಸಿಗುತ್ತಾ ಅನಾಥ ಮಕ್ಕಳು ಇದ್ದಾರೆ ಸರ್ ತಂದೆ ತಾಯಿಯೇ ಇಲ್ಲದವರು ಚೈಲ್ಡ್ ಸಿಂಗಲ್ ಪೇರೆಂಟ್ ಆಮೇಲೆ ಬೀದಿಯಲ್ಲೆಲ್ಲ ಇದ್ದವರು ರೈಲ್ವೆ ಸ್ಟೇಷನ್ ಇಂದ ಬಂದವರು ಕಾಪು ಪೊಲೀಸ್ ಸ್ಟೇಷನ್ ಇಂದ ಕಳಿಸಿದವರು ಈಗ ಸಂಘ ಸೀದಾ ಕಳಿಸ್ತಾರೆ ನನ್ನ ಜವಾಬ್ದಾರಿ ಮುಗಿಯಿತು ನನಗೊಂದು ಮಗು ಸಿಕ್ಕಿತ್ತು ನಿಮ್ಮಲ್ಲಿ ಹಾಕಿ ಬಿಟ್ಟೆ ಈಗ ಜವಾಬ್ದಾರಿ ನಿಮ್ದು ಹೀಗೆ ಹಾಕುವವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಈಗ ಸುಮಾರು ಜನ ನಮ್ಮಲ್ಲಿ ಸಹ ಶೆಟ್ಟಿ ಅಂಬಲ್ಪಾಡಿ ಅವರೆಲ್ಲ ಸುಮಾರು ಜನ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಹಾಕಿದ್ದಾರೆ ಆದ್ರೆ ಕರ್ಕೊಂಡು ಬಂದು ಮೇಲೆ ಸಹ ಮಕ್ಕಳ ಬಗ್ಗೆ ಒಂದು ವಿಚಾರಿಸಬೇಕು ಅದ್ರ ಬಿಟ್ಟು ಈ ಸಮಸ್ಯೆ ನಡೆಸ್ಲಿಕ್ಕೂ ಕೂಡ ಏನಾದ್ರೂ ಅವರಿಂದ ಇಂಡೈರೆಕ್ಟ್ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡ್ಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡುದು ಯಾಕೆ ತುಂಬಾ ಜನ ಈಗ ಎಕ್ವಿಪ್ಮೆಂಟ್ ಬೇಕು ಒಬ್ಬರ ಬೆಡ್ ಒಬ್ಬರಿಗೆ ಆಗುದಿಲ್ಲ ಒಬ್ಬರ ಟಾಯ್ಲೆಟ್ಸ್ ಇನ್ನೊಬ್ಬರಿಗೆ ಆಗುದಿಲ್ಲ ಈ ಸಂದರ್ಭದಲ್ಲಿ ತುಂಬಾ ಚಾಲೆಂಜಸ್ ಮಕ್ಕಳಿಗೆ ಮೆಡಿಸಿನ್ ಬೇಕು ಸರ್ ತುಂಬಾ ಮೇಯ್ನ್ ಆಗಿ ಮೆಡಿಸಿನ್ ಅವರ ಆರೈಕೆ ಮಾಡಬೇಕು ಇವನ್ ಒಂದು ರೈಲ್ವೆ ಸ್ಟೇಷನ್ ಇಂದ ಬಂದ ಹುಡುಗ ಅಡ್ಡ ಬೈರಸ್ ಅಡ್ಡ ಶಾಲ್ ಕಟ್ಕೊಂಡು ಬಂದಿದ್ದ ನಿಂತಲ್ಲಿ ಮೂತ್ರ ಟಾಯ್ಲೆಟ್ ಮಾಡ್ತಾ ಇದ್ದ ನಿಂತಲ್ಲೇ ಅವನಿಗೆ ಟಾಯ್ಲೆಟ್ ಟ್ರೈನಿಂಗೇ ಇಲ್ಲ ಅಂತ ಮಕ್ಕಳನ್ನು ನಾವು ಫಸ್ಟ್ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಹ ಅವರಿಗೆ ಕೇರ್ ಟೇಕ್ ಕರ್ಸ್ಬೇಕು ಜನ ಇಟ್ಟು ಮಾಡಬೇಕು ಈ ಕೆಲಸ ಮಾಡಬೇಕಾದ್ರೆ ತುಂಬಾ ತಾಳ್ಮೆ ಬೇಕು ನಿಮ್ಮ ಬಾಲ್ಯದಿಂದ ತಮ್ಗೆ ತಾಳ್ಮೆ ಪ್ರಕೃತಿ ತಂದು ಕೊಟ್ಟಿತ್ತು ಈ ಉಳಿದ ಸ್ಟಾಫ್ಗಳಿಗೆ ಈ ತಾಳ್ಮೆ ಈ ಸಹನೆಗೆ ನೀವೇನು ವಿಶೇಷ ಟ್ರೈನಿಂಗ್ ಕೊಡ್ತೀರಾ ಸರ್ ಅದಕ್ಕೆ ವಿಶೇಷ ಟ್ರೈನಿಂಗ್ ಅಂತ ಹೇಳಿಲ್ಲ ಈಗ ನಾನು ಆಸ್ ಎ ಇಲ್ಲಿ ಒಂದು ಎಚ್ ಎಂ ಆಗಿ ಅಥವಾ ನಾನು ಮೇನ್ ಪೌಂಡರ್ ಆಗಿ ಅವರಿಗೆ ಆದಷ್ಟು ಆ ತಾಳ್ಮೆಯಿಂದ ವರ್ತಿಸಬೇಕು ಅನ್ನೋ ಒಂದು ನಾವು ಇದನ್ನ ಹೇಳ್ಬೋದು ಅಂಶವನ್ನು ಅವರಿಗೆ ಹೇಳ್ಬೋದು ಆದರೆ ಈ ಫೀಲ್ಡಿಗೆ ಬರುವವರು ಅವರು ತಾಳ್ಮೆ ಇದ್ದವ್ರು ಮಾತ್ರ ಈ ಫೀಲ್ಡ್ ಗೆ ಬರ್ತಾರೆ ಸರ್ ಇಲ್ಲಿ ಎಲ್ಲರೂ ಈ ಫೀಲ್ಡ್ ಅನ್ನು ಆಯ್ಕೆನೇ ಮಾಡೋದಿಲ್ಲ ಹೆಚ್ಚಿನವರು ಬರುವ ಮೊದ್ಲೇ ಯೋಚನೆ ಮಾಡ್ತಾರೆ ಈಗ ಇದ್ರದ್ದ ಡಿಎಸ್ಸಿ ಎಂಆರ್ ಅಂತ ಹೇಳಿ ಟ್ರೈನಿಂಗ್ ಇದೆ ಡಿಎಸ್ ಐಡಿ ಅಂತ ಹೇಳಿ ಆ ಟ್ರೈನಿಂಗ್ ಹೋಗ್ಬೇಕಿದ್ರು ಸ್ಪೆಷಲ್ ಮಕ್ಕಳ ಬಗ್ಗೆ ಗೊತ್ತಿದ್ದವರು ಅವ್ರು ಮಾತ್ರ ಹೋಗ್ತಾರೆ ಸರ್ ನೀವು ಸ್ಪೆಷಲ್ ಡಿಪ್ಲೊಮಾ ಮಾಡಿದ್ರು ಸ್ಪೆಷಲ್ ಬಿಎಡ್ ಸ್ಪೆಷಲ್ ಬಿಎಡ್ ಮಾಡಿ ಸರ್ ಅದು ಕರೆಸ್ಪಾಂಡೆನ್ಸ್ ಆಗಿ ಮಾಡಿದ್ ನಾನ್ ಕೆಎಸ್ ವೈ ಮೈಸೂರಲ್ಲಿ ನಂಗೆ ಸ್ಟೇಟಿಗೆ ಟೆನ್ ಅಂತ್ ರ್ಯಾಂಕ್ ಬಂದಿದೆ ಅದ್ರ ಕಾಂಗಜುಲೇಷನ್ಸ್ ಈಗ ಕೆರ್ವೇಸಿಯಲ್ಲಿ ನೀವು ಒಂದು ಬಂಟರ ಫ್ಯಾಮಿಲಿಯಿಂದ ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡಿ ಮದುವೆ ಆದ ಸಂದರ್ಭದಲ್ಲಿ ತಮ್ಮ ಸೊಸೆಯನ್ನು ಹೇಗೆ ಸ್ವೀಕಾರ ಮಾಡಿದ್ರು ಫಸ್ಟ್ ಮನೇಲಿ ಇದು ಮಾಡಿ ವಿರೋಧ ಮಾಡಿದ್ರು ಅಪೋಸ್ ಮಾಡಿದ್ರು ಆಮೇಲೆ ಎಷ್ಟು ಮಂದಿ ಮಕ್ಕಳು ನಾವು ಐದು ಮಂದಿ ಅದರಲ್ಲಿ ಹುಡುಗಿಯರು ಮೂರು ಮಂದಿ ಹುಡುಗಿಯರು ಅವರ ಮದುವೆ ಆಗಿತ್ತ ನಿಮ್ ಮದುವೆ ಆಗುವಾಗ ಮದುವೆ ಆಗಿ ಆಮೇಲೆ ಇವಳು ಗುಣ ನೋಡಿದ್ರೆ ತಂದೆ ಬಾರಿ ಖುಷಿ ಆಯ್ತು ಒಳ್ಳೆ ಹುಡುಗಿ ತೊಂದರೆ ಇಲ್ಲ ಆಗ್ಬೋದು ಈಗ ಮನೇಲಿ ಯಾರಿದ್ದಾರೆ ಯಾರು ವಿಷಯಲ್ಲಿ ಅಮ್ಮ ಎಲ್ಲ ಇದ್ದಾರೆ ಎಲ್ರು ಖುಷಿಯಲ್ಲಿ ಹೋಗಿ ಬರ್ತಾ ಇದ್ದೇವೆ ಒಳ್ಳೆ ಒಂದು ಬಾಂಧವ್ಯ ಇದೆ ಹೋಗುವಾಗ ಹೋಗುವಾಗ ನಮ್ಮ ಮನೆಗೆ ಈಗ ನನ್ನ ನಾನು ನನ್ನ ಮಾವನವರು ವಿರೋಧ ಮಾಡಿದ್ರಲ್ಲ ಅದು ಈಗ ಸರಿಯಾಗಿದೆ ಎಲ್ಲರೂ ಮಾತಾಡ್ತಾರೆ ಅದೇ ಹೇಳಿದ್ರಲ್ಲ ಗೆದ್ದಾಗ ಯಾರು ಎಲ್ಲರೂ ಬರ್ತಾರೆ ನೀವು ಸೋತಾಗ ಯಾರು ಬರುದಲ್ಲ ಅವ್ರು ಮಾಡಿದ್ದು ಇವರು ಮಾಡಿದ್ದು ನಿಮ್ ನಾನು ಹೇಳಿದ್ದೆಲ್ಲ ಹಾಗೆಲ್ಲ ಬರುತ್ತೆ ಈ ನಡುವೆ ನಿಮ್ಮ ಸಂಸ್ಥೆಗೆ ನೀವು ವಿಜೇತ ಅಂತ ಹೆಸರಿಡ್ತೀರಿ ಅದು ಯಾಕೆ ಆ ಹೆಸರು ಅದೇ ಬಂತು ಸರ್ ಸಕ್ಸೆಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಸಕ್ಸೆಸ್ ಆಗಬೇಕು ನಾವು ಮಾಡಿದ ಪ್ರಯತ್ನ ಸಕ್ಸೆಸ್ ಆಗಬೇಕು ಆ ಮಕ್ಕಳು ಕೂಡ ಮಕ್ಕಳು ಸಕ್ಸೆಸ್ ಆಗಬೇಕು ಆ ಉದ್ದೇಶದಿಂದನೇ ವಿಜೇತ ಅಂತ ಹೆಸರಿಟ್ಟಿದ್ದು ಸರಿ ಮೇಡಮ್ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಇದ್ದೇವೆ ಕರೆದದ್ದು ತಮ್ಮ ಇಬ್ಬರ ಸ್ವಲ್ಪ ಕೀಟಲ್ಲಿ ಮಾಡುವ ಅಂತ ಹೇಳಿ ನಿಮಗೆ ನಿಮ್ಗೆ ಕೀಟಲ್ಲಿ ಕೊಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಆಹ್ ತುಂಬಾ ತಾಳ್ಮೆಯ ವ್ಯಕ್ತಿಗಳು ಮತ್ತೆ ಅವರು ಹೇಳಿದ್ದಾರೆ ಅವರ ರಿಪ್ಸ್ಗಳು ನಾಲ್ಕಾ ಇಷ್ಟು ನಾಲ್ಕು ಕಟ್ಟಾಗಿದೆ ಅಂತೇಳಿ ಮತ್ತು ನಾನು ಟಾಸ್ಕ್ ಕೊಟ್ಟು ಇನ್ನೂ ಇದು ಮಾಡೋದು ಬೇಡ ಸೋ ನಿಮ್ಮ ಸಂಸ್ಥೆ ಒಂಬತ್ತನೇ ವರ್ಷಕ್ಕೆ ಈಗ ದಶಮಾನೋತ್ಸವಕ್ಕೆ ಕಾಲಿಡ್ತದೆ ಸರ್ಕಾರದಿಂದ ಸ್ವಲ್ಪಾದರೂ ಅನುದಾನ ಸಿಕ್ಕಿದೆ ಈ ಕಾರ್ಯಕ್ರಮ ಇದ್ದದ್ದು ತಮ್ಮ ಇಡುವ ತಮ್ಮ ಇಬ್ಬರ ನಡುವಿರುವಂಥ ಸಾಮರಸ್ಯ ನೀವು ಹೇಳಿದ್ರಿ ನಾವು ಹಿಂದೂ ಧರ್ಮದಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ಜಾತಿಯವರು ಈಗ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಎಲ್ಲ ಸುಖಾಂತ್ಯವಾಗಿದೆ ಅಂಥೇಳಿ ನಿಮ್ಮ ಸಂಸ್ಥೆಯ ಬಗ್ಗೆ ನಮ್ಮ ವೀಕ್ಷಕರಲ್ಲಿ ಏನೆಲ್ಲೂ ಹೇಳಲಿಕ್ಕಿದ್ರೆ ಹೇಳಬೇಡಿ ನಮ್ಮ ಸ್ಕೂಲಲ್ಲಿ ಒಟ್ಟು ನೂರಿಪ್ಪತ್ತೈದು ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿದ್ದಾರೆ ಅದರಲ್ಲೂ ಮೂವತ್ತಾರು ಅನಾಥ ಮಕ್ಕಳು ಮೂವತ್ತು ಮಂದಿ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಕ್ಕಳ ಹತ್ರ ನಾವು ಯಾವುದೇ ಒಂದು ಫೀಸ್ ಅನ್ನ ವಸೂಲಿ ಮಾಡುದಿಲ್ಲ ಉಚಿತವಾಗಿ ಉಚಿತವಾಗಿ ನಾವು ಶಿಕ್ಷಣವನ್ನ ನೀಡ್ತಿದ್ದೇವೆ ನಮ್ಗೆ ಸರ್ಕಾರದ ಒಂದು ಫಿಫ್ಟಿ ಪರ್ಸೆಂಟ್ ಅನುದಾನ ಲಭಿಸ್ತಾ ಇದೆ ಉಳಿದ ಒಂದು ಫಿಫ್ಟಿ ಪರ್ಸೆಂಟ್ ಹಣವನ್ನ ನಾವು ದಾನಿಗಳ ಒಂದು ಸಹಕಾರವನ್ನ ಪಡ್ಕೊಂಡು ನಾವು ಈ ಒಂದು ಶಾಲೆಯನ್ನ ರನ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತದ್ದು ತುಂಬಾ ಜನ ನಮ್ಮ ಶಾಲೆಗೆ ಬಂದು ಹುಟ್ಟು ಹಬ್ಬ ಆಚರಣೆ ಮಾಡ್ತಾರೆ ಈಗ ಪುನಃ ಒಂದು ಆರ್ಡರ್ ಆಗಿದೆ ಹುಟ್ಟುಹಬ್ಬ ಆಚರಣೆ ಮಾಡ್ಲಿಕ್ಕಿಲ್ಲ ಅಂತೇಳಿ ಆದರೂ ವಿಶೇಷ ಭೋಜನದ ವ್ಯವಸ್ಥೆ ಅಂತೇಳಿ ಮಾಡಿಕೊಂಡು ಅದಕ್ಕೆ ನಮಗೆ ದೇಣಿಗೆಯನ್ನು ನೀಡ್ತಾ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ವೆಜ್ ಊಟ ನಾನ್ ವೆಜ್ ಊಟ ಈ ರೀತಿಯಾಗಿ ಒಂದು ಎಮೌಂಟ್ ಫಿಕ್ಸ್ ಮಾಡಿದ್ದೇವೆ ಅದನ್ನು ಅವರು ಕೊಟ್ಟರೆ ನಾವೇ ಸ್ಕೂಲಲ್ಲಿ ರೆಡಿ ಮಾಡ್ತೇವೆ ನಮ್ಮದೇ ಸ್ಟಾಫ್ ರೆಡಿ ಮಾಡ್ತಾರೆ ಯಾಕೆ ಹೇಳಿದ್ರೆ ಅದರಿಂದ ಏನಾದರೂ ಸ್ವಲ್ಪ ಉಳಿದ್ರೆ ಅದು ಮಕ್ಕಳ ಮೇಂಟೆನೆನ್ಸಿಗೆ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಮಾಡುವಂಥದ್ದು ಎಲ್ಲರೂ ಮುಂದಿನ ದಿನಗಳಲ್ಲಿ ಒಂದು ವಿಶೇಷ ಶಾಲೆಗೆ ಭೇಟಿಯನ್ನು ಕೊಡಬೇಕು ನಾವು ದೇವರ ಮಕ್ಕಳನ್ನು ಆ ಒಂದು ಶಾಲೆಯಲ್ಲಿ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರವನ್ನು ಕೊಡಬೇಕು ಒಂದು ಬಾರಿ ಶಾಲೆಗೆ ಭೇಟಿ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಇದ್ದೇವೆ ಸರಿ ತಾವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಬಹಳ ತಮ್ಮ ಒಂದು ರೋಚಕವಾದಂಥ ಒಂದು ದಾಂಪತ್ಯ ಜೀವನ ಒಂದು ಬಾಲ್ಯದಲ್ಲಿ ತಾವು ಕಂಡಂಥ ಕಷ್ಟ ಆಮೇಲೆ ವಿದ್ಯಾಭ್ಯಾಸ ಪಡೆದಿರುವಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆ ಆರಂಭಿಸಿದ ಮೇಲೆ ನಿಮಗೆ ಬರುವಂಥದ್ದು ಅದರ ನಡುವೆ ತಾವು ಒಂದು ಮರದ ಮೇಲಿಂದ ಕೆಳಗೆ ಬೀಳುವಂಥದ್ದು ನಿಮ್ಮ ಆರೈಕೆ ಇದರ ನಡುವೆ ಅನೇಕ ಪ್ರಶಸ್ತಿಗಳು ತಮಗೆ ಹುಡುಕೊಂಡು ಬರ್ತವೆ ತಾವು ತಮ್ಮ ಪತ್ನಿಯ ಒಂದು ಆಸೆಗೆ ಆಕಾಂಕ್ಷೆಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಿ ತಮ್ಮ ಇಡೀ ಕುಟುಂಬ ಈ ದೇವರ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಸೊ ತಮಗೆ ಸರ್ವ ಶುಭವನ್ನು ಕೊಡುತ್ತೇನೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಅದಕ್ಕೋಸ್ಕರ ನಿಮ್ಗೊಂದು ಪ್ರಶಂಸಾ ಪತ್ರವನ್ನು ಕೊಡಲಿಕ್ಕೆ ಖುಷಿ ಪಡ್ತೇವೆ ಸರಿ ಈ ಬಂಧನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಇವತ್ತು ಈ ಒಂದು ಸ್ಟುಡಿಯೋಗೆ ಕರೆಸಿ ನಮ್ಮ ಒಂದು ದಂಪತಿಗಳ ಪರಿಚಯವನ್ನು ನೀವು ಸಮಾಜಕ್ಕೆ ಮಾಡಿದ್ರಿ ಅದರ ಜೊತೆಯಲ್ಲಿ ನಾವು ದೇವರ ಮಕ್ಕಳ ಸೇವೆಯನ್ನು ಮಾಡುತ್ತಿರುವುದನ್ನು ಕೂಡ ಪರಿಚಯಿಸಿದ್ರಿ ಈ ಬಂಧನ ಕಾರ್ಯಕ್ರಮ ಮಾಡಿದ ಡೈಜಿ ವಲ್ಡಿಗೂ ಹಾಗೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ ನಮ್ಮನ್ನು ಇಂಟರ್ವ್ಯೂ ಮಾಡಿದಂತಹ ವಿಲ್ಸನ್ ಸರ್ ಅವರಿಗೂ ಆಲ್ವಿನ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಆತ್ಮೀಯವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೆ ನಮಸ್ತೆ ಸರಿ ಇಲ್ಲಿ ಬಂದದಕ್ಕೆ ಒಂದು ಪುರಾವೆ ತಾವು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಪರಸ್ಪರ ಎಸ್ ಹೇಳಿದ್ರಿ ಎಸ್ ಫಾರ್ ಸಕ್ಸೆಸ್ ಎಸ್ ಫಾರ್ ವಿಜೇತ ಅದಕ್ಕೋಸ್ಕರ ತಾವು ಇಬ್ಬರಲ್ಲ ಒಬ್ಬರೇ ಹಾಗಾಗಿ ಈ ಒಂದು ಸ್ಮರಣಿಕೆಯನ್ನು ಇಬ್ಬರು ಕೂಡ ಒಟ್ಟಿಗೆ ಸ್ವೀಕಾರ ಮಾಡಿಕೊಳ್ಬೇಕು ಸೊ ಪಾಸ್ಬುಕ್ ಬೇರೆ ಬೇರೆ ಅಲ್ಲ ಹಾಗೆ ಸರ್ಟಿಫಿಕೇಟ್ ಕೂಡ ಬೇರೆ ಬೇರೆ ಆಧಾರ್ ಕಾರ್ಡ್ ಇದ್ದ ಹಾಗೆ ಆತ್ಮೀಯ ವೀಕ್ಷಕರೇ ಇದು ಈ ಬಂಧನದ ಈ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜೋಡಿಯೊಟ್ಟಿಗೆ ಅವರ ಬಾಳ ಪಯಣದ ನಾವು ಇಲ್ಲಿ ಅನಾವರಣಗೊಳಿಸುವ ಅಲ್ಲಿ ತನಕ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಜಲ್ಡ್ ಟು ಫೋರ್ ಸೆವೆನ್ ನಮಸ್ಕಾರ